ಏನು ಉಪ್ಪಿನಕಾಯಿ ಕೊಟ್ಟು ಹಪ್ಪಳ ಕೊಟ್ಟು ಭಾಳ ಮನೇಲಿ ಮಾಡಿದ ಪಲ್ಯ ಹಂಚಿಕೊಂಡು ಆ ಒಂದು ಪ್ರೀತಿಗೆ ನಾನು ಋಣಿಯಾಗಿದ್ದೇನೆ. ಆ ವಾತ್ಸಲ್ಯ ಭಾಳ ದೊಡ್ಡದು. ಯಶವಂತ ಚಿತ್ತಾಲರು ಬಹುಶಃ ಕನ್ನಡದಲ್ಲಿ ಆ ವಾತ್ಸಲ್ಯವನ್ನು ಬಿಂಬಿಸುವ ಅತಿ ದೊಡ್ಡ ಲೇಖಕರು ಅವರು ಮತ್ತು ನಮ್ಮೂರಿನವರೇ ಬಂಗಿಗೊಳ್ಳದವರೇ. ಹೀಗಾಗಿ ಯಶವಂತ ಚಿತ್ತಾಲರ ಬಗ್ಗೆ ಮಾತಾಡ್ತೀರಾ ಅಂತ ವಿಷಯವನ್ನು ಕೇಳಿದಾಗ ನಾನು ಒಪ್ಕೊಂಡೆ. ಯಾಕಂದರೆ ಯಶವಂತ ಚಿತ್ತಾಲರ ಬಗ್ಗೆ ಹೊಸ ತಲೆಮಾರಿಗೆ ದಾಟಿಸೋದು ತುಂಬ ಇದೆ. ಹೊಸ ತಲೆಮಾರು ವಾಟ್ಸ್ಯಾಪಲ್ಲಿ ಬಂದದ್ದನ್ನು ಮಾತ್ರ ನೋಡ್ತದೆ ಅಂತ ಹುಚ್ಚರಂತೆ ನಂಬುತ್ತದೆ ಅಥವಾ ಓದು ಮೊದಲು ಫಾರ್ವರ್ಡ್ ಮಾಡ್ತದೆ. ಅಂಥ ಕಾಲದಲ್ಲಿ ನಿಂತು ಮಹಾವೃಕ್ಷಗಳಂತಿರುವ ಇಂಥ ಲೇಖಕರ ಬಗ್ಗೆ ನಾವು ಸ್ವಲ್ಪನಾದರೂ ಮಾತಾಡಿ ಆ ಕುರಿತು ಇಂಟ್ರೆಸ್ಟ್ ಹೆಚ್ಚು ಮಾಡೋದು ನನಗೆ ಬಹಳ ಖುಷಿಯ ಸಂಗತಿ. ಇವತ್ತು ಇಲ್ಲಿ ಎಲ್ಲರೂ ಇದ್ದೀರಿ ಗೋಕರ್ಣದವರು. ನಾನು ಆ್ಯಕ್ಚುಲಿ ಗೋಕರ್ಣ ಭಾಷೆಯಲ್ಲೇ ಮಾತಾಡ್ಬೋದು, ಅವೇಕ ಭಾಷೆಯಲ್ಲೂ ಮಾತಾಡ್ಬೋದು. ಒಂದೊಂಥರ ಮಜಾ. ಯಾಕಂದ್ರೆ ಗೋಕರ್ಣ ಭಾಷೆ ಉತ್ತರ ಕನ್ನಡ ಜಿಲ್ಲೆ ಭಾಷೆ ಅಂದರೆ ಒಂದು ಟೊನ್ಯಾಲಿಟಿ ಇರ್ತದೆ. ಆರಾಮಿದ್ದೀನಾ ಬಂದೆ ಅಂದರೆ ಆ ಟೋನು, ಆ ಟೊನ್ಯಾಲಿಟಿ ಅದು ಭಾಷೆ ಅಷ್ಟೇ ಅಲ್ಲ ಟೋನು. ಅದು ಅಲ್ಲಿಯ ಎಲ್ಲ ಭಾಷೆ, ಅಲ್ಲಿಯ ಕೊಂಕಣಿ, ಅಲ್ಲಿಯ ಅವೇಕ, ಅಲ್ಲಿಯ ನಾಡೋರ್ ಭಾಷೆ, ಅಲ್ಲಿಯ ಮೀನುಗ, ಎಲ್ಲ ಭಾಷೆಗೂ ಮುಖ್ಯವಾಗಿದ್ದದ್ದು ಒಂದು ಟೊನ್ಯಾಲಿಟಿ, ಒಂದು ಧ್ವನಿ, ಒಂದು ಆತ್ಮೀಯತೆ ಧ್ವನಿ. ಆ ಧ್ವನಿ ಇಲ್ಲಿ ಇವತ್ತಿದೆ. ಆಮೇಲೆ ನಾನು 23 ವರ್ಷ ನನ್ನ ಸಮಯದಲ್ಲಿಯನ್ನು ಪೋಷಿಸಿದಂತ ಅಂದರೆ ನನ್ನ ಜೀವನದಲ್ಲಿ 3 ಘಟ್ಟಗಳು. ಸಿನಿಮಾದಲ್ಲಿ ಇಂಟರ್ವಲ್ ಆಗ್ತದಲ್ಲ, ಒಂದು ಇಂಟರ್ವಲ್ ಆದಮೇಲೆ ಕತೆ ಚೇಂಜ್ ಆಗ್ತದೆ. ಸೊ ನನ್ನ ಜೀವನದಲ್ಲಿ ಇಂಟರ್ವಲ್ ಮೊದಲು ನಾನು ಬಾಂಬೆಯಲ್ಲಿದ್ದೆ. ಆದರೆ 2 ಇಂಟರ್ವಲ್ ಅಂತಿಟ್ಕೊಂಡು, ಫಸ್ಟ್ 22 ಇಯರ್ಸು ನಂದು ಗೋಕರ್ಣ, ಆಮೇಲೆ ಗೋಕರ್ಣ ಕುಮಟಾ ಧಾರವಾಡ, ಆಮೇಲೆ ಇಂಟರ್ವಲ್ಲು, ಆಮೇಲೆ ಬಾಂಬೆ, ಆಮೇಲೆ 22 ವರ್ಷ ಆದಮೇಲೆ ಮತ್ತೆ ಇಂಟರ್ವಲ್ಲು, ಮತ್ತೆ ಈಗ ಬೆಂಗಳೂರು. ಹೀಗೆ ಇತ್ತು ನನ್ನ ಮುಂಬೈ ಜೀವನದ ಒಂದು ನನ್ನ ನೆನಪನ್ನು ಕೊಡುವಂಥ ನನ್ನ ಸಾಂಬ ಇಲ್ಲಿದ್ದ ನನಗೆ ಹೇಳಿ. ನನ್ನ ಜೊತೆಗೆ ಬಾಂಬೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದವನು, ಅವನು ಬರೀ ಬಾಂಬೆ ಇಲ್ಲ, ನನ್ನ ಧಾರವಾಡದಿಂದ ನನ್ನ ಜೊತೆಗಾರ. ಅವನು ನನಗೆ ಬಯೋಕೆಮಿಸ್ಟ್ರಿ ಮಾಡಬೇಕು ಅಂತಿತ್ತು, ಅವನಿಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮಾಡಬೇಕು ಅಂತಿತ್ತು. ಸೀಟಲ್ಲಿ ನನಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸಿಕ್ತು, ಅವನಿಗೆ ಬಯೋಕೆಮಿಸ್ಟ್ರಿ. ಆಮೇಲೆ ನಾವಿಬ್ಬರು ಹೋಗಿ ನಮ್ಮ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಎದುರುಗಡೆ ಹೋಗಿ ಎಕ್ಸ್ಚೇಂಜ್ ಮಾಡಿ, ಸಣ್ಣ ಮಕ್ಕಳು ಹೇಳ್ತಾರಲ್ಲ ಈ ಆಟನ ಇಟ್ಕೊಳ್ತೇವೆ, ಈ ಆಟನ ಇಟ್ಕೊಳ್ತೇವೆ, ಆ ಥರ ನಾವಿಬ್ಬರು ಹೋಗಿ ಪ್ರೊಫೆಸರ್ ಹತ್ರ ಹೋಗಿ ಎಕ್ಸ್ಚೇಂಜ್ ಮಾಡಿಕೊಂಡು ನಾನು ಬಯೋಕೆಮಿಸ್ಟ್ರಿಗೆ ಬಂದೆ, ಅವನು ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಹೋದ. ಸೊ ತುಂಬ ಇವನು ಇಲ್ಲಿರೋದು ನನಗೆ ಭಾಳ ಖುಷಿ. ಆಮೇಲೆ ಯಾಕೆ ಇದ್ರ ಬಗ್ಗೆ ಹೇಳ್ತಿದ್ದೇನೆ ಅಂತಂದರೆ, ಸೈನ್ಸ್ ಯಶವಂತ ಚಿತ್ತಾಲರಿಗೆ ವಿಜ್ಞಾನ ಒಂದು, ಅವರು ಒಬ್ಬ ದೊಡ್ಡ ವಿಜ್ಞಾನಿ, ಪಾಲಿಮರ್ ಕೆಮಿಸ್ಟ್ ಅವರು. ಅವರು UDCTಯಲ್ಲಿ ಪಾಲಿಮರ್ ಟೆಕ್ನಾಲಜಿಯಲ್ಲಿ ಕಲಿತವರು, ಪ್ಲಾಸ್ಟಿಕ್ ಪಾಲಿಮರ್ ಟೆಕ್ನಾಲಜಿ, ಪ್ಲಾಸ್ಟಿಕ್ ಟೆಕ್ನಾಲಜಿ, ಅದರಲ್ಲಿ ದೊಡ್ಡ ನಿಷ್ಣಾತರು ಅವರು. ಅದೇ ನಮ್ಮಲ್ಲಿ ಒಂದು ಭ್ರಮೆ ಇದೆ ಅಂದರೆ ಸೈನ್ಸ್ ಬೇರೆ ಆರ್ಟ್ ಬೇರೆ. ನೀವು ಸೈನ್ಸ್ ಕಲಿತವರು, ನನಗೆ ಎಷ್ಟೇ ಕಲಿತ, ನೀವು ಸೈನ್ಸ್ ಕಲಿತವರು, ನೀವು ಅನಿಸುತ್ತಿದ್ದೀರಿ ಹೆಂಗೆ ಬರೀತೀರಿ ಅಂದರೆ, ಸೈನ್ಸ್ ಕಲಿತವರು ಊಟ ಮಾಡಬಾರ್ದು, ಪ್ರೀತಿ ಮಾಡಬಾರ್ದು ಅಂದ್ರೆ ಹಿಂಗೆ ಅಂದರೆ ಅಲ್ಲ. ಅದು ನಮ್ಮಲ್ಲಿ ಆ ಥರ ಒಂದು ಪ್ರಭೇದ ಮೊದಲಿಂದ ಆಗೋಗಿದೆ, ಅದು ನಮ್ಮ ದೇಶದ ದುರ್ದೈವ. ಅಂದರೆ ಆರ್ಟ್ಸ್ ಮತ್ತು ಸೈನ್ಸ್ ಡಿವಿಷನ್ ಮಾಡಿಬಿಟ್ಟು ಎಷ್ಟೋ ಜನ ಮಿಸ್ಲೀಡ್ ಮಾಡಿಬಿಟ್ಟಿದ್ದೀವಿ ನಾವು. ಆ್ಯಕ್ಚುಲಿ ಆರ್ಟ್ ಒಂದು ಸೈನ್ಸು, ಸೈನ್ಸ್ ಕೂಡ ಒಂದು ಆರ್ಟು, ಪ್ರತಿಯೊಬ್ಬನಿಗೆ ಎರಡೂ ಬೇಕು. ಅದಕ್ಕಾಗಿ ನಮ್ಮ ಸ್ಕೂಲಲ್ಲಿ ಎಲ್ಲ ಇದೆ. ಈಗ ನೀವು ಬೇರೆ ದೇಶಗಳಿಗೆ ಹೋದರೆ ಅಲ್ಲಿ ಮೆಡಿಕಲ್ ಓದುವವನು ಸೈಕಾಲಜಿನೂ ಓದ್ಬೋದು, ಲಿಟ್ರೇಚರು ಓದ್ಬೋದು, ಇಂಜಿನಿಯರಿಂಗ್ ಓದುವನು ಇಂಜಿನಿಯರಿಂಗ್ ಜೊತೆಗೆ ಶೇಕ್ಸ್ಪಿಯರ್ನನ್ನು ಓದ್ಬೋದು. ಆ ಥರ ಒಂದು ಕಂಬೈನ್ಡ್ ಒಂದು ಒಂದು ಸ್ಪೇಸ್ ಅದು. ನಮ್ಮಲ್ಲಿ ಹಂಗಲ್ಲ, ಜಾಸ್ತಿ ಮಾಡಿಸ್ಬಿದ್ದವನು ಶಾಣೆ ಅನ್ಕೊಂಡ್ಬಿಡ್ತಾನೆ, ಶಾಣೆ ಅನ್ಕೊಂಡವ ಸೈನ್ಸಿಗೆ ಹೋದ, ಕಡಿಮೆ ಮಾಡಿಸ್ಬಿದ್ದವರು ಆರ್ಟ್ಸ್ ಹೋದರು, ಅವ್ರು ತಮ್ಮ ಬಗೆಯಲ್ಲಿ ಕಡಿಮೆ ಅಂತೇಳಿ. ಯಾವಾಗಲೂ ಸೈನ್ಸಿಗೆ ಹೋದವರು ದೊಡ್ಡವರು ಅಂತ ಅವ್ರಿಗೆ ಒಂದು ಏನು ಸೂಡೋ ಸುಪೀರಿಯರಿಟಿ ಕಾಂಪ್ಲೆಕ್ಸು, ಆಮೇಲೆ ಆರ್ಟ್ಸಿಗೆ ಹೋದವರಿಗೆ ಒಂದು ಸೂಡೋ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್. ಅದು ಭಾಳ ಅನೈಸರ್ಗಿಕವಾದದ್ದು ಅನ್ನೋದು ನನಗೆ ಗೊತ್ತಾಗಿದ್ದು ಈ ಚಿತ್ತಾರಂಥವ್ರನ್ನ. ಆಮೇಲೆ ನಮ್ಮ ಇವರು ಯಾರು DVGಯವ್ರ ಮಗ BGL ಸ್ವಾಮಿ, ಆಮೇಲೆ ನಮ್ಮ ಜಿಯಾಲಜಿಸ್ಟ್ KS ನಿಸಾರ ಅಹ್ಮದ್, ಎಲ್ಲ ಇಷ್ಟು ಜನ ವಿಜ್ಞಾನದಲ್ಲಿ ಹೋಗಿ ಅದ್ಭುತವಾಗಿ ಕನ್ನಡ ಸಾಹಿತ್ಯವನ್ನು ಸಂಪನ್ನ ಮಾಡಿದ್ದಾರೆ, ಬೇರೆ ಬೇರೆ ಕ್ಷೇತ್ರಗಳನ್ನು ಸಂಪನ್ನ ಮಾಡಿದ್ದಾರೆ. ಅಂಥ ಇವರು ಯಾರು ನಮ್ಮ ಯಶವಂತ ಚಿತ್ತಾಲ. ಸೊ ಈಗ ನಾನು ಮುಖ್ಯವಾಗಿ ಅಂದರೆ ಅವರ ನನ್ನ ಒಡನಾಟ ಭಾಳ, ಯಾಕಂದರೆ ಅವರು ನಮ್ಮ ಗೋಕರ್ಣದವರಾದ್ರಿಂದ ನಮ್ಮ ತಂದೆಯವರ ಒಡನಾಟ ಭಾಳ ಇತ್ತು ಅವರಿಗೆ. ಮೊದಲಿಗೆ ಅವ್ರ ಬಗ್ಗೆ ಒಂದು ಸ್ಥೂಲ ಪರಿಚಯ, ಅವರು ಯಾಕೆ ದೊಡ್ಡವರು ಅಂತ ಪ್ರತಿಗಳ ಬಗ್ಗೆ. ಅವರು ಬಾಂಬೆಯಲ್ಲೇ ಇದ್ದು ಇಡೀ ತನ್ನ ಆಯಸ್ಸನ್ನು ಅಂದರೆ ಎಜುಕೇಷನ್ ನಂತರ ಬಾಂಬೆಗೆ ಹೋಗಿ ಅಲ್ಲೇ 50 ವರ್ಷ ಕೆಲಸ ಮಾಡಿ ದುಡಿದು ಅಲ್ಲೇ ರಿಟೈರ್ ಆಗಿ ತನ್ನ ಎಲ್ಲ ಕೃತಿಗಳನ್ನು ಬಾಂಬೆಯಲ್ಲಿ ಬರೆದಂಥ ಕನ್ನಡದ ದೊಡ್ಡ ಲೇಖಕ ಯಶವಂತ ಚಿತ್ತಾಲ. ಅವರ ಎಲ್ಲ ಕೃತಿ, ಅವರ ಬೊಮ್ಮೆಯ ಉಲ್ಲುವರೆ ಬಿಟ್ಟರೆ ಬಾಕಿ ಎಲ್ಲವನ್ನೂ ಅವರಲ್ಲೇ ಬರೆದಿದ್ದಾರೆ. ಅವರು ಅವರ ಕಥಾ ಸಂಕಲನಗಳು 2 ದೊಡ್ಡ ವಾಲ್ಯೂಮಲ್ಲಿ ಪ್ರಿಸಮ್ನಿಂದ ಬಂದಿವೆ, ಚಿತ್ತಾಲರ ಸಮಗ್ರ ಕೃತಿಗಳು. ಅದನ್ನು ನೀವೆಲ್ಲ ಓದಬೇಕು.
ಆಮೇಲೆ ಅವರ ಮೊದಲ ಕಾದಂಬರಿ ಮೂರು ದಾರಿಗಳು, ಆಮೇಲೆ ಶಿಕಾರಿ, ಆಮೇಲೆ ಛೇದ, ಆಮೇಲೆ ಕೇಂದ್ರವೃತ್ತಾಂತ, ಆಮೇಲೆ ಪುರುಷೋತ್ತಮ. ಈ ನಾಲ್ಕು ಕಾದಂಬರಿಗಳನ್ನು ಓದ್ತಿದ್ರೆ ನಮ್ಮ ಜೀವನ, ನಮ್ಮ ಯಾತ್ರೆ ಅಪೂರ್ಣ. ಯಾಕಂದ್ರೆ ನಾನು ಅದರಿಂದ ಬಹಳ ಪಡೆದಿದ್ದೇನೆ. ಅದಕ್ಕಾಗಿ ನನಗೆ ಆದರೆ ಅವರಿಂದ ನಾನು ಇಷ್ಟು ಪಡೆದಿದ್ದೇನೆ ಅಂತ ಜಾಸ್ತಿ ಜಾಸ್ತಿ ನಾನು ಬದುಕ್ತಾ ಹೋದಾಗ ನನಗೆ ಅದು ನೆನಪಾಗ್ತಾ ಹೋಗ್ತದೆ. ಅದೇ ಹೌದು, ಒಂದು ಚಿತ್ರ ನಾನು ಏನು ಹೇಳಿ ಹೋದರೂ ಅದರಲ್ಲಿ ಅದು ಅಲ್ಲೆಲ್ಲೋ ಇತ್ತಲ್ಲ ಅಂತ ಅನಿಸ್ತದೆ. ಚಿತ್ರರಂಗದ 30 ವರ್ಷದಿಂದ ಹೇಳಿದ್ರಲ್ಲ, ನಾನು ಈಗ ಇದನ್ನು ಹೊಸ್ತು ಹೇಳೋ ಥರ ಹೇಳ್ತಾ ಇದ್ದೀನಿ. ಆಮೇಲೆ ಇವತ್ತು ನಮ್ಮನ್ನು ಕಾಡುವ ಎಲ್ಲ ಅಪಸ್ಮಾರಗಳಿವೆ. ದುಡ್ಡಿದ್ದವನೇ ದೊಡ್ಡಪ್ಪ, ದುಡ್ಡು, ಮಾಧ್ಯಮಗಳ ಠೇಂಕಾರ, ಬಿಲ್ಡರ್ಗಳ ಠೇಂಕಾರ, ಅಂಡರ್ ವರ್ಲ್ಡ್ ಮತ್ತು ಮಾಧ್ಯಮಗಳ ನೆಕ್ಸಸ್ಸು, ಇದೆಲ್ಲದರ ಬಗ್ಗೆ 70s ಅವ್ರು ಬರೆದಿದ್ದಾರೆ. ಶಿಕಾರಿ ಮ್ಯಾನೇಜ್ಮೆಂಟ್ ಗೇಮ್ಗಳು, ಇವತ್ತು ಯಾರು ಮ್ಯಾನೇಜ್ಮೆಂಟ್, ನಾವು ಸಡನ್ ಆಗಿ ನಾವೆಲ್ಲ ಟೈ ಹಾಕ್ಕೊಂಡು ಒಂದು ಕೊರಳಿ ಪಟ್ಟಿ ಸಿಕ್ಸ್ಕೊಂಡು ಊಬರಲ್ಲಿ ಹೋಗಿ ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿ ಇಲ್ಲಿ ಹೋಗಿ ಆಮೇಲೆ ಇನ್ನೂ ಮಹಾದೊಡ್ಡ ಮ್ಯಾನೇಜ್ಮೆಂಟ್ ನ ಶೋಷಣೆಗೆ ತುತ್ತಾಗಿ ಒದ್ದಾಡ್ತಿದ್ದೇವೆ ಅಂತೇಳಿ ಒಂದು ಆತ್ಮಮುರುಕದಲ್ಲಿ ಇರ್ತೇವಲ್ಲ, ಆ ಎಲ್ಲರೂ ಶಿಕಾರಿಯನ್ನು ಓದಬೇಕು. ಯಾಕಂದ್ರೆ ಅವರು 70s ಈ ಎಲ್ಲ ಮ್ಯಾನೇಜ್ಮೆಂಟು ಹೇಗೆ ಎಷ್ಟು ನಿರ್ದಯವಾಗಿ ಒಬ್ಬ ಅಮಾಯಕನನ್ನ, ಒಬ್ಬ ಸೂಕ್ಷ್ಮ ಮನಸ್ಸಿನವನನ್ನ, ಎಷ್ಟು ಅಮಾಯಕವಾಗಿರುವವರನ್ನ ಹೇಗೆ ಎಕ್ಸ್ಪ್ಲಾಯ್ಟ್ ಮಾಡ್ತದೆ ಅನ್ನೋದನ್ನ ಶಿಕಾರಿಯಲ್ಲಿ ಆಗಲೇ ಬರೆದಿದ್ದಾರೆ ಅವರು. ಯಾಕಂದ್ರೆ ಅವರು ಅದನ್ನು ಅನುಭವಿಸಿದವರು. ಇವಾಗ ಮಾರ್ಕೆಟಿಂಗ್ ಹೆಡ್ ಇನ್ ಬೇಕಲೈಟ್ ಹೈಲಮ್ ಅಲ್ಲಿದ್ದರು, ಅಲ್ಲಿ ತುಂಬಾ ಮ್ಯಾನೇಜ್ಮೆಂಟಿನ ಆಟಗಳಿಗೆ ತುತ್ತಾದರು, ಅವರಿಗೆ ತುಂಬಾ ಕಷ್ಟ ಸಿಕ್ತು. ಅವರು ಆಗ ಅವರು ಸಾಹಿತ್ಯವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರು, ಸಾಹಿತ್ಯವನ್ನು ಬಲವಾಗಿ ನೆಚ್ಚಿಕೊಂಡ್ರು. ಕನ್ನಡದ ಯಾರಾದರೂ ನನಗೆ ಕೇಳಿದ್ರೆ ಕನ್ನಡದ 5 ಹೆಸರು ಕಥನ ಅಂತ ಹೇಳ್ರಿ, ನೀವು ಯಾರು ನಿಮ್ಮನ್ನು ಪ್ರಭಾವಿಸೋದಂದ್ರೆ ನಾನು ಕನ್ನಡ ಕಥನದ ಪಂಚಭೂತಗಳು ಅಂತ ಹೇಳ್ತೀನಿ ಅವ್ರನ್ನ. ಒಳ್ಳೆ ಅರ್ಥದಲ್ಲಿ ಭೂತಗಳು ಅಂದ್ರೆ ಕೆಟ್ಟ ಭೂತಗಳಲ್ಲ, ಭೂತಗಳು ಒಳ್ಳೆ ಭೂತಗಳು ಇರ್ತಾರೆ. ಇವರು ಒಳ್ಳೆಯ ಭೂತಗಳು ಯಾರು ಅಂದ್ರೆ ನಮ್ಮ ಯಶವಂತ್ ಚಿತ್ತಾರ್, ಶಾಂತಿನಾಥ್ ದೇಸಾಯಿ, ಪಿ ಲಂಕೇಶ್, ಆಮೇಲೆ ನಮ್ಮ ಅನಂತಮೂರ್ತಿ ಮತ್ತು ರಾಘವೇಂದ್ರ ಖಾಸಗಿಸ್ ನನಗೆ ಬಹಳ ಇಷ್ಟ ಆಗುತ್ತೆ. ಸೊ ಈ 5 ಅನಂತಮೂರ್ತಿನೂ ಬಂದರು, ನಾ ಖಾಸಗಿಸ್ ಬರ್ಲಿಕ್ಕೆ ಅನಂತಮೂರ್ತಿ ಇಟ್ಕೊಳ್ಬೋದು ಒಂದ್ಸಲ ಇದು ಆ ಥರ. ಅಂದ್ರೆ 5 ಈ 5 ಬಹಳ ಅಂದ್ರೆ ನಾನು ನನ್ನನ್ನು ರೂಪಿಸಿದ ಜನರೇಷನ್. ಈ ಕುವೆಂಪು ಮಾಸ್ತಿ ಗೀಸ್ತಿ ಅವ್ರು ಹಳೆಯವರು, ಅವ್ರು ಬಿಡಿ, ಅವರು ಬಹಳ ಹಿಂದಿನವರು, ಬಹಳ ದೊಡ್ಡ ಆಲದವರಾದ್ರು. ಸೊ ಇವರು ಓದು ಬಹಳ ನನಗೆ ಮಹತ್ವದ್ದು ಅಂತ ಅನಿಸ್ತು. ಸೊ ನಾನಿವತ್ತು ಅಂದ್ರೆ ನಾನು ಫಸ್ಟ್ ಅವರನ್ನು ಬಾಂಬೆ ಕೆಲಸಕ್ಕೆ ಹೋದಾಗ ಅವರಲ್ಲಿದ್ದಾರೆ ಅನ್ನೋ ಒಂದು ಕಾರಣ ಧೈರ್ಯಕ್ಕೆ ಹೋಗಿದ್ದೆ. ನಮಗೆಲ್ಲ ಉತ್ತರ ಕರ್ನಾಟಕ ಕರ್ನಾಟಕದವರಿಗೆ ಬಾಂಬೆ ಒಂದೇ ಕಾಣುದು, ಆಗ ಬೆಂಗಳೂರು ಈ ತರ ಇರಲಿಲ್ಲ. ಬೆಂಗಳೂರಿಗೆ ಬಂದು SKF ಇತ್ತು, ಮತ್ತೊಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇತ್ತು, ಅದು ಹೇಳ್ಬಿಟ್ರೆ ಮತ್ತೆ ಇರಲಿಲ್ಲ. ಸೊ ನಾನು ಇಲ್ಲಿ ಟ್ರೈ ಇಲ್ಲಿ ಬರಲಿಲ್ಲ, ನಾನು ಒಂದೇ ಟ್ರೈ ಮಾಡಲಿಲ್ಲ ಜಾಸ್ತಿ, ಸಿಗಲಿಲ್ಲ ನನಗೆ. ಬಟ್ ಬಾಂಬೆಗೆ ಹೋಗ್ಬಿಟ್ಟು ಅಲ್ಲಿ ಹೋದ್ರೆ ಕೆಲಸ ಆಗ್ತದೆ ಅಂತ ಒಂದ್ಸಲ. ಅಲ್ಲಿ ಚಿತ್ತಾಡರಿದ್ದಾರೆ ಅನ್ನೋದು ಒಂದು ದೊಡ್ಡ ಧೈರ್ಯ ನಮಗೆ. ಹೇಗೆ ಸಮುದ್ರ ಇದೆ ಅಂತಾರಲ್ಲ, ಒಂದು ಊರಿಗೆ ಸಮುದ್ರ ದೊಡ್ಡದೇ, ಹಾಗೆ ಗೋಕರ್ಣಕ್ಕೆ ಸಮುದ್ರ ದೊಡ್ಡದೇ, ಅಲ್ಲಿ ಚಿತ್ತಾಡರಿದ್ದಾರೆ, ಅದು ಸಮುದ್ರ ತೀರದಲ್ಲಿದ್ದ. ಸೊ ಅಲ್ಲಿ ಹೋದ ತಕ್ಷಣ ಅವ್ರ ಹತ್ರ ಹೋಗ್ತಿದ್ದೆ ನಾನು. ಅವ್ರು ನನಗೆ ಅವ್ರು ಸಿಕ್ಕಾಪಟ್ಟೆ ಗುಂಗುರು ಕೂರ್ಲಿತ್ತು, ದಪ್ಪ ಕೂರ್ಲಿತ್ತು, ಬಾಚಿತಾನೆ ಇರಲಿಲ್ಲ. ನಾನು ಫಸ್ಟ್ ಟೈಮ್ ಅವ್ರ ಬಳಿಗೆ ಹೋದಾಗ ಸರಿ ಬೈದರು ನನಗೆ, ಈ ಥರ ನೀನು ಕೂದಲು ಮಾಡ್ಕೊಂಡು ಹೋದ್ರೆ ನಿನಗೆ ಜಾಬೇ ಸಿಗೋದಿಲ್ಲ ಊರಲ್ಲಿ, ನಿನಗೆ ಸರಿಯಾಗಿ ಹೇರ್ ಕಟ್ ಮಾಡ್ಕೊಂಡು. ಅದಕ್ಕೆ ನಾನು ಇವತ್ತು ಹೇರ್ ಕಟ್ ಮಾಡ್ಕೊಂಬಂದಿದ್ದೆ. ನಾನು ಇವತ್ತು ಚಿತ್ತಾದ್ರೂ ಮಾತಾಡಿ ಹೋಗೋದ್ರೆ ನೀಟಾಗಿ ಹೇರ್ ಕಟ್ ಮಾಡ್ಕೊಂಬಂದಿದ್ದು. ಅದಕ್ಕೆ ಅಂದರೆ ಅಷ್ಟು ಇಲ್ಲ ಈಗ ಕೂದಲು, ಆದರೆ ಅವ್ರಿಗೆ ಖುಷಿ ಆಗ್ತದೆ ಅನ್ನೋದಂಥ ಒಂದು ನಂಬಿಕೆ. ಆಮೇಲೆ ತುಂಬ ನೀಟ್ ವ್ಯಕ್ತಿ. ನಾನು ಅವರು ಸಾಹಿತ್ಯ ಮತ್ತು ಜೀವನ ಮತ್ತು ಒಡನಾಟ ಒಟ್ಟಿಗೆ ಹೇಳ್ತೇನೆ, ಯಾಕಂದರೆ ಅದು ಅಂದರೆ ಅಭಿನ್ನವಾದದ್ದು. ತುಂಬ ನೀಟು, ತುಂಬ ಸಾಮಾನ್ಯವಾಗಿ ನಾವು ಅಸ್ತವ್ಯಸ್ತ ಆದರೆ ತುಂಬ ನೀಟಾದ ವ್ಯಕ್ತಿ. ಅವರು ಅದೇ ಪರ್ಟಿಕ್ಯುಲರ್ ಸ್ಪೈರಲ್ ಪ್ಯಾಡಲ್ಲೇ ಬರಿಬೇಕು, ಪರ್ಟಿಕ್ಯುಲರ್ ಪೆನ್ನೇ ಆಗಬೇಕು, ಅದು 12 ಗಟ್ಟಲೆ ತಂದಿಡ್ತಿದ್ರು. ಮತ್ತು ಅವರು ಸೋಫಾದಲ್ಲಿ ಒಂದು ಬದಿಯಲ್ಲೇ ಕೂತ್ಕೊಂಡು ಬರಿಬೇಕು ಅವರು. ಮತ್ತು ಅಲ್ಲಿ ಬೆಳಿಗ್ಗೆ ಎದ್ದು ಬರೀತಾರೆ ಅವರು, ಪ್ರಾತಃ ಅಂದರೆ ಒಂಥರ ಪ್ರಾತಃ ಕಾಲದಲ್ಲಿ ಎದ್ದು ಬರೆಯೋದು. ಆಗ ಅವ್ರು ಬರೆಯೋ ಜಾಗದಲ್ಲಿ ಮಾತ್ರ ಬೆಳಕಿರಬೇಕು. ಸೊ ನಮ್ಮ ಉತ್ತರ ಕನ್ನಡ ಭಾಷೆಯಲ್ಲಿ ಹೇಳಿದ್ರೆ ಕೊಮಣೆ ಬಹಳ ಅವರು. ಸೊ ನಾನು ಅವ್ರಿಗೆ ಹೇಳಿದೆ, ನಿಮ್ದು ಬಗ್ಗೆ ಕೊಮಣೆ ಜಾಸ್ತಿ ಆಯ್ತು ಅವ್ರಿಗೆ. ಹೌದು, ಹಾ ಇರೋದೇ ಹಂಗೆ ಹೇಳ್ತಿದ್ರು. ಈ ಸ್ವಲ್ಪ ಈ ನಾನು ಇದರಲ್ಲೇ ಬರಿಬೇಕು, ಅದರಲ್ಲೇ ಬರಿಬೇಕು. ಅವ್ರು ಮತ್ತೆ ಏನಾದ್ರು ಪುಸ್ತಕ ಕೊಟ್ಟರೆ ಹಿಂಗೆ ಅವ್ರದ್ದು ಬರೆದು ಕೊಟ್ಟರೆ ಅದು ನಾವು ತೆಗೆಯುವ ಮೊದಲು ವಾಪಸ್ ತಗೊಂಡ್ಬಿಡ್ತಿದ್ರು, ಯಾಕಂದ್ರೆ ನಾವು ಹಾಳು ಮಾಡಿಬಿಡ್ತೇವೆ ಅಂತ. ಹೀಗಾಗಿ ತುಂಬ ನೀಟು ವ್ಯಕ್ತಿಯವರು. ಅವ್ರ ಡ್ರೆಸ್ಸು ಹಾಗೆ ತುಂಬ ಒಂಥರ, ಯಾವಾಗಲೂ ಇನ್ಶರ್ಟ್ ಮಾಡೋದು, ಆಮೇಲೆ ಅವ್ರ ಕಲರು ಎಲ್ಲದರಲ್ಲೂ ಅಂದರೆ ಅವರು ಎಸ್ಥೆಟಿಕಲಿ ಹಿ ವಾಸ್ ಟೂ ಗುಡ್. ಆಮೇಲೆ ಅವರು ನನಗೆ ಬಹಳ ವಿಷಯದಲ್ಲಿ ಒಂದೆರಡು ವಿಷಯ ಹೇಳ್ತೀನಿ ಅಂದರೆ ಇದು ನಾನು ಬಹಳ ಕಡೆ ಹೇಳಿದ್ದೇನೆ, ಮನೋರಮಾ ಅವರಿಗೆ, ವಿಠಲ್ ಅವರಿಗೆಲ್ಲ ಹೊಸ್ತಲ್ಲ ಇದು. ಅವ್ರಿಗೆ ಹೇಳಿದೆ, ನಾನು ಹೇಳದ್ದು ಹೇಳ್ತೇನೆ, ನೀವು ಯಾಕೆ ಬರ್ದೇರಿ ಅಂತ ಹೇಳಿದೆ. ಅದ್ರ ಪ್ರೀತಿಯಿಂದ ಚಿತ್ರಾದ್ರ ಮೇಲೆ ಪ್ರೀತಿಯಿಂದ ಬಂದಿದ್ದಾರೆ. ನನಗೆ ಒಂದ್ಸಲ 1976 ನಂಗೆ ಜಾಬ್ ಸಿಕ್ಕಿರಲಿಲ್ಲ,
ಆಗ ನಮ್ಗೆ ಸಿಕ್ಕಾಪಟ್ಟೆ ಅಂದ್ರೆ ಅವರು ಹೇಳಿದ ಹಾಗೆ ನಮಗೆಲ್ಲ ನಮ್ಮ ಜೀವನದಲ್ಲಿ ಲೇಖಕರು ನಮ್ಮ ಜೀವನದ ಕ್ಷೋಭೆಗಳು ಇದ್ದಾಗ ನಾವು ಬರೆಯೋದು ಜಾಸ್ತಿ ಅದನ್ನು ಮರೀಲಿಕ್ಕೆ. ಈಗ ನಾನು ಸಾಹಿತಿಯಾಗಿದ್ದು ಕೂಡ ಹಾಗೆ ನಾನು ಧಾರವಾಡ ಹಾಸ್ಟೆಲ್ ಹುಬ್ಳಿ ಹಾಸ್ಟೆಲಿಗೆ ಹೋದ ಕುಮಟಾ ಹಾಸ್ಟೆಲಿಗೆ ಹೋದೆ ಧಾರವಾಡ ಹಾಸ್ಟೆಲಿಗೆ ಹೋದೆ ಅಲ್ಲಿ ಒಂದು ಒಂಟಿತನ ಊರಿಂದ ದೂರ ಬಂದದ್ದು ಮನೆ ನೆನಪು ಎಲ್ಲ ಆದಾಗ ಏನು ಮಾಡಲಿಕ್ಕಾಗೋದಿಲ್ಲ ಸಾಹಿತ್ಯದ ಮೊರೆ ಹೋಗೋದು ಸಾಹಿತ್ಯದಲ್ಲಿ ನಮಗೆ ಒಂದು ಬೇರೆ ಜಗತ್ತು ಸಿಗ್ತದೆ ಆ ಥರದ ಒಂದು ಇದು. ಸೊ ಆ ರೀತಿ ನಾನು ಬಾಂಬೆಲ್ಲಿದ್ದಾಗ ಸಿಕ್ಕಾಪಟ್ಟೆ ಕತೆ ಬರೆದಿದ್ದೆ. ಉದಯವಾಣಿ ಕಥಾಸ್ಪರ್ಧೆಗೆ ಒಂದು ಕತೆ ಕಳಿಸಿದ್ದೆ. ಆ ಕಥಾಸ್ಪರ್ಧೆಯಲ್ಲಿ ನಾನು ಇಟಿಗೆ ಹೋಗಿ ಆ ಉದಯವಾಣಿ ಕಥಾಸ್ಪರ್ಧೆ ಆ ಕಥೆ ವಿಶೇಷಾಂಕ ತೆಗೆದು ನೋಡ್ತೇನೆ ನನಗೆ ಫಸ್ಟ್ ಪ್ರೈಸ್. ನನಗೆ ಭಾಳ ಖುಷಿ ಆಗೋಯ್ತು. ಬಾ ಆಮೇಲೆ ಸುತ್ತಲೂ ನೋಡ್ತೇನೆ ಲಕ್ಷಾಂತರ ಜನ ಓಡಾಡ್ಕೊಂಡಿದ್ದಾರೆ. ಇವರೆಲ್ಲ ಮೂರ್ಖರು, ಇವ್ರಿಗೆ ಎಂಥದ್ದು ಗೊತ್ತೇ ಇಲ್ಲ. ನಾನು ಇಷ್ಟು ದೊಡ್ಡ ಲೇಖಕ, ನನಗೆ ಫಸ್ಟ್ ಪ್ರೈಸ್ ಬಂದಿದೆ, ಇವರೊಬ್ಬರಿಗೂ ಮರಡರಿಗೂ ಗೊತ್ತಿಲ್ಲ. ಇವರಿಗೆ ಹೇಳಿ ನನಗೆ ಒಂಥರ ಆತ್ಮ ಮುರುಕದಲ್ಲಿ ನಾನು ಒಬ್ಬನೇ ನರಿಮನ್ ಪಾಯಿಂಟ್ವರೆಗೆ ನಡ್ಕೊಂಡು ಹೋಗಿ ಅಲ್ಲಿ ಕೂತ್ಕೊಂಡು ಎಲ್ಲ ಓದ್ದೆ. ಆವಾಗೆಲ್ಲ ಮೊಬೈಲ್ ಗೀಪಲ್ಲೇ ಇಲ್ಲ, ಪ್ರೀ ಮೊಬೈಲ್ ಕಥೆ. ಆಮೇಲೆ ಅಲ್ಲಿಂದನೇ ಕಾಯಿನ್ ಬೂತ್ ಇರ್ತದಲ್ಲ, ಆ ಕಾಯಿನ್ ಬೂತಿಂದ ಫೋನ್ ಮಾಡಿದೆ ಚಿತ್ತಾರ್ಗೆ. ಅವ್ರು ಬಾಬಾಬಾ ನಮ್ಮ ಆಫೀಸಿಗೆ ಬಾ, ನನಗೆ ಆಫೀಸಲ್ಲಿ ಇನ್ನೂ ಇದ್ದೇನೆ, ಬಾಬಾಬಾ ಅಂತಂದ್ರು. ಸೊ ನಾನು ಹೋದೆ ಅದು ಮಹಾಲಕ್ಷ್ಮಿ ಸ್ಟೇಷನ್ ಹತ್ರ ಹೋದೆ. ತುಂಬ ಪ್ರೀತಿಯಿಂದ ಅಲ್ಲಿ ನನಗೆ ಕತೆ ಓದಿದ್ರು, ಓದಿ ನನಗೆ ಭಾಳ ಖುಷಿ. ಹೋದ ತಕ್ಷಣ ನಾನು ತಪ್ಪಿಕೊಂಡ್ರು, ವಂಡರ್ಫುಲ್ ಬರೆದಿದ್ದೇನೇನು, ತುಂಬ ಚೆನ್ನಾಗಿ ಬರೆದಿದ್ದೇನು ಹಾಗೆ ಹೇಳಿದ್ರು. ಆಮೇಲೆ ಒಂದು ಮಾತು ಹೇಳಿದ್ರು, ನನಗದು ನನ್ನ ಕಿವಿಯನ್ನು ಸರಿಯಾಗಿ ಟೈಮಿಗೆ ಒಬ್ಬರು ಹಿಡಿದಾಗೆ, ನೋಡು ಬಹುಮಾನ ಕತೆ ಭಾಳ ಚಂದ ಉಂಟು, ಬಹುಮಾನ ಬಂದದ್ದು ನಿನ್ನ ಕತೆಗೆ ನಿನಗಲ್ಲ. ನನಗೆ ಅವರು ಹೇಳಿದ್ದು ಭಾಳ ಆದರೆ ತುಂಬ ಎಷ್ಟು ದೊಡ್ಡ ಮಾತು ಅದು, ಅದು ನನ್ನ ಕಥೆಗೆ ಬಂದಿದ್ದು, ಅದು ನನಗೆ ಬಂದದ್ದಲ್ಲ. ಯಾಕಂದರೆ ಕತೆ ಯಾವುದೇ ಕಲಾಕೃತಿ ನಮ್ಮನ್ನು ಮೀರಿ ಆಗ್ತದೆ. ನಾವು ಹವಣ ಮಾಡ್ಬೋದು, ನಾವು ನಮ್ಮ ಏನೋ ಒಂದು ವಿಚಾರ ಒಂದು ಏನೋ ಕುಮ್ಮಕ್ಕು ಏನೋ ಆಗಿ ಹೊರಡ್ತದೆ. ಆಮೇಲೆ ಆ ಕಥೆಯ ಒಂದು ಜ್ಞಾನೇಂದ್ರಿಯವಾಗಿ, ಅವರು ಕಥೆಗೆ ಒಂದು ಜ್ಞಾನೇಂದ್ರಿಯ ಅಂತ ಕರೀತಾರೆ, ಬದುಕನ್ನು ಅರ್ಥ ಮಾಡಿಕೊಡುವಂಥ ಒಂದು ಕಿಟಕಿಯದು, ಒಂದು ಜ್ಞಾನೇಂದ್ರಿಯ ಅದು. ಕಥೆಯ ಮೂಲಕ ನಾವು ಕಲೆಕ್ಟಿವ್ ಮೈಂಡ್ ಜೊತೆ ಒಂದಾಗಿ, ಲೋಕಾನುಭವ ಒಂದಾಗಿ, ನಮ್ಮ ಕಲ್ಪ ಎಲ್ಲ ಆಗಿ ಅದು ಬೇರೆ ಆಗ್ತದೆ. ಒಂದು ಒಂದು ಹೊರಗಡೆ ಬಂದಾಗ ಅದು ಬೇರೆ ಆಗ್ತದೆ. ಹೀಗಾಗಿ ಅದು ಬಹುಮಾನ ಬಂದದ್ದು ನನಗೆಲ್ಲ ಅಂತ ಹೇಳಿದಾಗ ಆಗಬೇಕಾಗ. ಬಟ್ ನೆಕ್ಸ್ಟ್ ಇಯರ್ ನನಗೆ ಭಾಳ ಖುಷಿ ಆಯ್ತು, ಯಾಕಂದ್ರೆ ನೆಕ್ಸ್ಟ್ ಇಯರು ನಾನು ಕತೆ ಕಳಿಸಿದ್ದೆ, ಅದಕ್ಕೆ ಬಹುಮಾನ ಬರಲಿಲ್ಲ. ನನಗೆ ಖುಷಿ ಆಯ್ತು, ಯಾಕಂದ್ರೆ ಬಹುಮಾನ ಬರದೇ ಹೋದದ್ದು ನನಗಲ್ಲ, ನನ್ನ ಕತೆಗೆ ಹೇಳುವಂಥ ಒಂದು ಒಂದು ದೊಡ್ಡ ತತ್ವ ನನ್ನ ಇದಕ್ಕೆ ಅವರು ಕೊಟ್ಟರು. ಸೊ ಅವ್ರದ್ದು ಈ ರೀತಿಯ ಒಂದು ಮನುಷ್ಯನ ಬಗೆಗೆ ಅವರಿಗೆ ವಾತ್ಸಲ್ಯ ತುಂಬಿದ ಒಂದು ವ್ಯಕ್ತಿ ಅದು. ಅವರ ಕಥೆ ಕಾದಂಬರಿಗಳಲ್ಲಿ ನೀವು ನೋಡಿದರೆ ಪದೇ ಪದೇ ಊಟ ಮಾಡು, ಚಾಕ್ ಉಳಿ, ನಾಷ್ಟ ಮಾಡು, ಅವಲಕ್ಕಿ ಕಲಿಸಲ ಇವತ್ತು, ಇವತ್ತು ಚಲೋ ಮೀನು ಸಿಕ್ಕಿದೆ, ಇವತ್ತು ಉಳಿ, ಇವತ್ತು ರಾತ್ರಿ ಉಳಿ, ಬೆಳಿಗ್ಗೆ ಬೆಳಿಗ್ಗೆ ಚಾ ಕುಡ್ಕೊಂಡು ಹೋದ್ರಾಯ್ತು. ಅಂದರೆ ಈ ರೀತಿಯ ಕೌಟುಂಬಿಕ ವಿವರಗಳು ಭಾಳ ಬರ್ತವೆ. ಅದು ಒಂಥರ ಡೊಮೆಸ್ಟಿಸಿಟಿ, ಒಂದು ಕೌಟುಂಬಿಕತೆ. ಯಾರೋ ಒಂದು ಮನೆ ಈ ಹೋಟೆಲಿಗೆ ಹೋಗುವ ಅಂತ ಎಲ್ಲೂ ಬರೋದಿಲ್ಲ ಅಲ್ಲಿ. ಈ ಕಾಲದಲ್ಲಿ ಡೊಮೆಸ್ಟಿಸಿಟಿನೇ ಹೋಟೆಲಿಗೆ ವರ್ಗಾವಣೆ ಆಗೋಗಿದೆ ಅಲ್ಲ. ಅವ್ರು ಪ್ರತಿಯೊಬ್ಬರು ಮನೆಯಲ್ಲಿ ಉಳಿ, ಆಮೇಲೆ ಅಣ್ಣನ ಶರ್ಟ್ ತಮ್ಮ ಹಾಕೋದು, ಸದ್ರ ಅವ್ರು ಸದ್ರ ಅನ್ನೋ ಶಬ್ದ ಯೂಸ್ ಮಾಡ್ತಾರೆ ಇವ್ರು ಕುರ್ತಾಕ್ಕೆ, ನನ್ನ ಸದ್ರ ಕೊಡ್ತೇನೆ ಹಾಕು ಅನ್ನೋದು ಈ ಥರ. ಅಂದರೆ ಇವೆಲ್ಲ ಒಂದು ತುಂಬ ಆತ್ಮೀಯವಾದ ಒಂದು ಕೌಟುಂಬಿಕವಾದಂಥ ವಿವರಗಳು. ಅದು ಚಿತ್ತಾಲರ ಕಥೆಯ ತುಂಬ ಹಡ್ಕೊಂಡಿದೆ. ಅಂದರೆ ಅವರು ಈ ಸಮಾಜವನ್ನು ಕೆಡಿಸ್ತಾ ಇರುವಂಥ ದುಡ್ಡಿನ ದುರಾಸೆ, ಅಹಂಕಾರ, ಪೈಪೋಟಿ, ಅಂದರೆ ಈ ಆ ಕಾಲ ಅಂದರೆ ಇದು ಆಗಲೂ ಇತ್ತು, ಅದಕ್ಕಾಗಿ ಬರೆದರು. ಅದಕ್ಕೆ ಪ್ರತಿದಂಶವಾಗಿ, ಅದಕ್ಕೆ ಒಂದು ಆ್ಯಂಟಿಡೋಟ್ ಆಗಿ ಅವರು ಪ್ರೀತಿಯನ್ನು ಇಡ್ತಾರೆ, ನಿಷ್ಕಾರಣವಾದ ಪ್ರೀತಿಯನ್ನು ಇಡ್ತಾರೆ, ಅನ್ಕಂಡೀಷನಲ್ ಲವ್. ಅದು ಭಾಳ ಮುಖ್ಯ. ಅವ್ರದ್ದೊಂದು ಮಾತಿದೆ, ಅದು ನಾನು ಎಲ್ಲ ಕಡೆಯೂ ಕೋಟ್ ಮಾಡ್ತೇನೆ, ನನಗೆ ಭಾಳ ಮಹತ್ವದ ಮಾತು. ಏನಂದರೆ ಅವ್ರು ಹೇಳ್ತಾರೆ, ನಾವು ಮನುಷ್ಯರಾಗಿ ಹುಟ್ಟಿಲ್ಲ, ನಾವು ಮನುಷ್ಯರಾಗಲು ಹುಟ್ಟಿದ್ದೇವೆ. ನಾವು ಮನುಷ್ಯರಾಗಿ ಎರಡು ಕೈ ಎರಡು ಕಾಲು ಒಂದು ತಲೆ ಅದು ಡೌಟ್. ಆ ಹುಟ್ಟಿದ ಕೂಡಲೇ ನಾವು ಮನುಷ್ಯರು ಅಂತ ನಾವು ಅಳ್ಕೊಂಡ್ಬಿಡ್ತೇವಲ್ಲ, ಅದು ತಪ್ಪು. ನಾವು ಮನುಷ್ಯರಾಗೋದಕ್ಕೆ ಹುಟ್ಟಿದ್ದೇವೆ. ವಿ ಆರ್ ಬಾರ್ನ್ ಟು ಬಿ ಹ್ಯೂಮನ್, ವಿ ಆರ್ ನಾಟ್ ಬಾರ್ನ್ ಹ್ಯೂಮನ್ ಅನ್ನೋದು ಅವರ ಒಂದು ಮಾತು. ಆ್ಯಂಡ್ ಹೌ ಯು ಡು ಬಿಕಮ್ ಹ್ಯೂಮನ್, ಅದಕ್ಕೆ ಬೇರೆ ಬೇರೆ ದಾರಿಗಳು. ರೈತ ಬದುಕಿನ ನಾವು ಪ್ರೀತಿಸುವ ಮೂಲಕ ನಾವು ಹ್ಯೂಮನ್ ಆಗ್ತೇವೆ. ಸಾಹಿತ್ಯ ಅದೊಂದು ದಾರಿ ಅಂತ ಅವ್ರು ಮತ್ತೊಂದು ಯಾವುದೋ ಫೇಮಸ್ ಕೊಟೇಶನ್ ಅವ್ರಿಗೆ ಭಾಳ ಇಷ್ಟ. ಯಾವುದು ಅಂದರೆ ಇದು ಯಾವ್ದಾರಿ, ಎರಡು ಮೂರು ದಾರಿ ಇದೆ ಅಂತ ಬದುಕಿನಲ್ಲಿ ಬಂತು ಅಂತ ಇಟ್ಕೊಳ್ಳಿ. ಯು ಹ್ಯಾವ್ ಟು ಚೂಸ್ ಒನ್, ಯಾವ ದಾರಿಯನ್ನು ಆಯ್ಕೆ ಮಾಡೋದು ಅಂತ. ಯಾವ ದಾರಿಗೆ ಹೃದಯ ಇದೆಯೋ ಆ ದಾರಿಯನ್ನು ಆಯ್ಕೆ ಮಾಡೋದು ಅಂತ. ಯಾವ ದಾರಿಗೆ ಹೃದಯ ಇಲ್ಲ ಆ ದಾರಿಯನ್ನು ಆಯ್ಕೆ ಮಾಡ್ಕೋಬೇಡ ಅಂತ. ಹೃದಯ ಉಳ್ಳ ಹಾದಿಯಲ್ಲಿ ಅವರು ಸಾಹಿತ್ಯ ಆಯ್ಕೆ ಮಾಡಿಕೊಂಡಿದ್ದೇ. ಇದು ಹೃದಯ ಉಳ್ಳ ಹಾದಿ, ಈ ಹಾದಿಗೆ ಹೃದಯ ಇದೆ ಅನ್ನುವಂಥ ಒಂದು ಅರ್ಥದಿಂದ ಹೊರತು
ಇದರಿಂದ ನಾನು ಹೆಸರು ಗಳಿಸ್ ಅದೆಲ್ಲ ಕೋಇನ್ಸಿಡೆಂಟ್ ಅಲ್ಲದು, ಹೆಸರು ಗಳಿಸ್ಬೇಕು ಹೆಸರು ಬಂತು ಅದೆಲ್ಲ ಬೇರೆ, ಅವೆಲ್ಲ ಒಂಥರ ಲಾಟರಿ ಇದ್ದಂಗೆ, ಅದು ಬರ್ತದೆ ಹೋಗ್ತದೆ ಬೇಡ. ಬಟ್ ಮುಖ್ಯವಾಗಿ ಅವರು ಸಾಹಿತ್ಯವನ್ನು ನೆಚ್ಚಿಕೊಂಡಿದ್ದು ಈ ಬದುಕನ್ನ ಪ್ರೀತಿಯ ಕಣ್ಣುಗಳೆಂದು ನೋಡಿ ಬದುಕನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಅವರ ಒಂದು ಕೃತಿ ಇದೆ ಕೇಂದ್ರ ತಾಂಗ, ಅದನ್ನು ಒಂದು ಸನ್ನಿವೇಶ ಬರ್ತದೆ, ಅದು ನನಗೆ ಬಹಳ ಇಷ್ಟವಾದ ಸನ್ನಿವೇಶ, ಅದನ್ನು ಹೇಳ್ತೇನೆ. ಅದು ಕೂಡ ಅವರು ಯಾವುದೋ ಫ್ರೆಂಚ್ ನಾಟಕದಲ್ಲಿ ಓದಿದ್ದಂತೆ, ಅದನ್ನು ಅವರು ತಮ್ಮ ಕೃತಿಯಲ್ಲಿ ತಂದಿದ್ದಾರೆ, ಅದನ್ನು ಅವ್ರು ಹೇಳ್ಕೊಂಡಿದ್ದಾರೆ. ಅದೇನಾಗ್ತದೆ ಅಂತಂದ್ರೆ, ಒಬ್ಬ ಹಳೆ ಆಫೀಸರ್ ಅವನು ಈಗ ಬೆಂಗಳೂರೇ ತಗೊಳ್ಳೋಣ, ಎಂ ಜಿ ರೋಡಿನ ಮಹಾದೊಡ್ಡ ಒಂದು ವಿಪ್ರೋದಂತ ಒಂದು ಯಾವುದೋ ಒಂದು ದೊಡ್ಡ ಆಫೀಸ್, ಅಲ್ಲಿ ಒಂದು ದಿವಸ ಅವನು ಬರ್ತಾನೆ ವ್ಯಕ್ತಿ, ಮಧ್ಯಮ ವರ್ಗದ ವ್ಯಕ್ತಿ, ಮಧ್ಯಮ ವಯಸ್ಸಿನ ವ್ಯಕ್ತಿ ಬರ್ತಾನೆ. ಮೈ ಎಲ್ಲ ಬಟ್ಟೆ ಎಲ್ಲ ಕೊಳೆಯಾಗಿದೆ, ಸೋತ್ ಹೋಗಿದ್ದಾನೆ, ಗಡ್ಡ ಮಾಡ್ಕೊಂಡಿಲ್ಲ. ಬಂದು ಆ ಸೆಕ್ಯೂರಿಟಿ ಗಾರ್ಡ್ ಹತ್ರ ಹೇಳ್ತಾನೆ, ನಿಮ್ಮ ಬಾಸ್ ಇದ್ದಾರಲ್ಲ ಮೇಲ್ಗಡೆ, ಅವರು ನನ್ನ ಕ್ಲಾಸ್ಮೇಟು, ನನಗೆ ಸ್ವಲ್ಪ ಅವ್ರ ಹತ್ರ ಕೆಲಸ ಉಂಟು ಅಂತ. ಸೆಕ್ಯೂರಿಟಿ ಗಾರ್ಡು, ಹೇ ಇವನು ಏನು ಮಳ್ಳನಾಗ ಕಾಣ್ತಾನೆ, ಇವನು ಈ ಥರ ಇದ್ದಾನೆ, ಇವನು ನಮ್ಮ ಬಾಸಿನ ಕ್ಲಾಸ್ಮೇಟ್ ಹೆಂಗಾಗಲ್ಲ, ಬಾಸ್ ಅಂದರೆ ಟಿಪ್ ಟಾಪು ಹಂಗೆ ಹಿಂಗೆ, ಇಲ್ಲ ಅವರು ನಾನು ಒಂದೇ ಓದೋರು ಕ್ಲಾಸ್ಮೇಟು ಅಂತ ಹೇಳ್ತಾನೆ. ಆಮೇಲೆ ಅವನು ಸುಮ್ಮನೆ ರಗಳೆ ಬೇಡ, ಏನೋ ದುಡ್ಡು ಗಿಟ್ಟು ತಗೊಂಡು ಹೋಗ್ಲಿಕ್ಕೆ ಬಂದಿರಬೇಕು, ಕಷ್ಟದಲ್ಲಿರಬೇಕು ಅಂತ ಹೇಳಿ ಇವನನ್ನು ಮೇಲೆ ಕಳಿಸ್ತಾನೆ. ಮೇಲೆ ಹೋಗ್ತಾನೆ, ಇವನು ಹೋಗಿ ಆ 21st ಫ್ಲೋರಿಗೆ ಹೋಗ್ತಾನೆ, ಒಳಗಡೆ ಹೋಗ್ತಾನೆ. ಹೋದರೆ ಆ ಬಾಸು ಅಲ್ಲಿ ಕೂತಿದ್ದಾನೆ, ಅವನು ಟೈಗಿ ಎಲ್ಲ ಹಾಕ್ಕೊಂಡು ದೊಡ್ಡ ಅಜೀರ್ಣ ಆಗುವಷ್ಟು ಬೆಳಕು, ಟ್ಯೂಬ್ಲೈಟು ಎಲ್ಲ ಇದೆ ಅಲ್ಲಿ ರೂಮ್ನಲ್ಲಿ, ಸಿಕ್ಕಾಪಟ್ಟೆ ಬೆಳಕುಟ್ಟು ಕೂತಿದ್ದಾನೆ. ಇವನು ಬಂದ ತಕ್ಷಣ ಇವನು ಮುಖ ನೋಡ್ತಾನೆ, ಹಾಂ ಹೇಳಿ ಏನೇ ಏನಾಗಬೇಕಾಗಿತ್ತು. ಇವನು ಹೇಳ್ತಾನೆ, ನಾನು ಸುಬ್ರಹ್ಮಣ್ಯ, ನಾನು ಊರಲ್ಲಿ ಗೋಕರ್ಣ, ನಾನು ನಮ್ಮ ಭದ್ರಕಾಳಿ ಹೈಸ್ಕೂಲಿಗೆ ಹೋಗಿದ್ದು, ನಾನು ನಿಮ್ಮ ಜೊತೆಗೆ ಒಂದೇ ಕ್ಲಾಸಲ್ಲಿ. ಅವನಿಗೆ ನೀನು ಹೇಳಬೇಕು ನೀನು ಹೇಳಬೇಕು ಕನ್ಫ್ಯೂಷನ್, ನೀವು ದೊಡ್ಡ ಮನುಷ್ಯ, ಒಂದೇ ಕ್ಲಾಸಲ್ಲಿ ನಾವು ಕೂತಿದ್ದೇವೆ ಇರ್ತಿದ್ವಿ ಒಂದೇ ಡೆಸ್ಕಲ್ಲಿ, ನೀವು ಯಾವಾಗ ನೀಲಿ ಶರ್ಟ್ ಹಾಕ್ತಿದ್ರೆ ನಾನು ಬಿಳಿ ಶರ್ಟ್ ಹಾಕ್ತಿದ್ದೆ, ಆಮೇಲೆ ನಮಗೆ ಮಾಸ್ಟರು ಬಿಳಿ ಹೆಂಗಿವನೇ ನೀಲಿ ಹೆಂಗಿವನೇ ಕರಿತಿದ್ರು, ಇವನು ಇರಲಿಲ್ಲ ಅದೆಲ್ಲ ಇರಲಿ, ಎಂತ ಆಗ್ಬೇಕಿತ್ತು ನಿಮಗೆ, ನಿಮ್ಗೆ ಎಂತ ಆಗ್ಬೇಕಿತ್ತು ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ಏನಿಲ್ಲ ನಾನಿಲ್ಲಿ ನಾರಾಯಣ ಹೃದಯಾಲಯಕ್ಕೆ ಹಾರ್ಟ್ ಚಿಕಿತ್ಸೆಗೆ ಬಂದಿದ್ದೆ, ಚೆಕಪ್ಪಿಗೆ ಬಂದಿದ್ದೆ, ಚೆಕಪ್ ಆಯಿತು. ಈಗ ಚೆಕಪ್ ಆಗಿ ಚೆಕಪ್ಪಿಗೆನೆ ಸಿಕ್ಕಾಪಟ್ಟೆ ದುಡ್ಡು, ನನಗೆ ಗೊತ್ತಿರಲಿಲ್ಲ ಟ್ರೀಟ್ಮೆಂಟ್ ಕಡೆಗೆ, ಟ್ರೀಟ್ಮೆಂಟ್ ಮನೆ ಹಾಳಾಯಿತು, ಬಟ್ ಆ ಚೆಕಪ್ಪಿಗೆನೆ ರಿಪೋರ್ಟ್ ಕೊಡಲಿಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಸೊ ನನಗೆ ಯಾರು ಇಲ್ಲಿ ಗುರುತವನು ಇಲ್ಲ ಇವರಲ್ಲಿ, ನಿನ್ನ ನೆನಪಾಯಿತು ನೀನು ದೊಡ್ಡ ಮನುಷ್ಯ ಆಗಿದ್ದೇಳಿ ಗೊತ್ತಿತ್ತು, ಅದಕ್ಕಾಗಿ ನಾನು ಇಲ್ಲಿ ಹುಡ್ಕೊಂಬಂದೆ. ಆಯ್ತು ಆಯ್ತು ಆಯಿತು, ಅವನಿಗೆ ಗೊತ್ತಿತ್ತು ಇದೇನೋ ಬಂದಿದ್ದಾನೆ. ಈ ಸಾಮಾನ್ಯವಾಗಿ ಊರಿನವರೆಲ್ಲ ಹಳೆಯ ನೆನಪಿಟ್ಕೊಂಡು ಈ ಥರ ಚಂದ ಕೇಳಲಿಕ್ಕೆ ಬರ್ತಾರೆ, ಅಥವಾ ದೇವಸ್ಥಾನ ಕಟ್ತೇನೆ ಅಂತೇಳಿ ರಸೀದಿ ಪುಸ್ತಕ ತೊಗೊಂಬರ್ತಾರೆ, ಮತ್ತೇನೋ ಡೊನೇಷನ್ ಕೇಳಲಿಕ್ಕೆ ಬರ್ತಾರೆ, ಆ ಥರದ್ದು ಒಂದು ಇಸುಮು ಇದು ಅಂತ ಇವನು ಅನ್ಕೊಂಡಿದ್ದ. ಸೊ ಆ ಥರದ್ದೇ ಒಂದು ಇದು ಅಂತ ಅವನು ತಿಳ್ಕೊಳ್ತಾನೆ. ಆಯ್ತು ಆಯ್ತು ಆಯಿತು ಅಂಥೇಳಿ ಏನಾದರೂ ಕೊಟ್ಟು ಕಳಿಸ್ದ ಇವನಿಗೆ ಬಂದಿದ್ದಾನಲ್ಲ ಅಂಥೇಳಿ ಥಿಂಕ್ ಮಾಡಬೇಕಾದ್ರೆ ಕರೆಂಟ್ ಹೋಗ್ಬಿಡ್ತು. KPTC ಕರೆಂಟ್ ಕಾನ್, ಕತ್ಲೆಯೋ ಕತ್ಲೆ, ನಡು ಹಗಲಿನಲ್ಲಿ ಭಯಂಕರ ಕತ್ಲೆ, ಏನೂ ಕಾಣುವುದಿಲ್ಲ. ಆಗ ಅವನು ಬೆಲ್ ಹೊಡಿತಾನೆ ಅಂತೇಳಿ. ಆಗ ಒಳಗಡೆಯಿಂದ ಅವಳ ಒಬ್ಬ ಕೆಲಸ, ಅವಳ ಇವರು ಏನು ಪರಿಚಾರಿಕೆ, ಅವಳ ಸೆಕ್ರೆಟರಿ ಒಂದು ಮೇಣ್ಬತ್ತಿ ತಗೊಂಬರ್ತಾಳೆ. ಮೇಣ್ಬತ್ತಿ ತಗೊಂಬಂದು ಇಟ್ಟು ಒಂದು ಮೇಣ್ಬತ್ತಿ ಹಚ್ತಾಳೆ. ಆ ಮೇಣ್ಬತ್ತಿ ಬೆಳಕು ಮೂಡಿದ ತಕ್ಷಣ ನಮ್ಮ ಆ ಬಾಸು ಇವನ ಮುಖ ನೋಡಿ, ಅರೆ ಸುಬ್ಬು ಯಾವಾಗ ಬಂದೆ ನೀನು, ಅದು ಎಂತ ನನಗೆ ಈಗಲೂ ಅದು ಆ ಮೊಮೆಂಟ್ ನೆನೆದ್ರೆ ಮೈಜಿ ಮಾತು. ಅಂದ್ರೆ ಅಜೀರ್ಣ ಆಗುವಷ್ಟು ಬೆಳಕಿನಲ್ಲಿ ಗುರುತನೇ ಸಿಗಲಿಲ್ಲ ಅವನಿಗೆ, ಆದ್ರೆ ಒಂದು ಮೇಣ್ಬತ್ತಿಯ ಬೆಳಕು ಬಾಲ್ಯಕಾಲದ ನೆನಪುಕ್ಕಿಸುವಂತ ಆ ಹಳದಿ ಲಾಟಿಯನ್ನು ಬಳದ ಅಂದ್ರೆ ಆ ಬೆಳಕಿನಲ್ಲಿ ಅವನಿಗೆ ತನ್ನ ಬಾಲ್ಯಕಾಲದ ಗೆಳೆಯನ ಗುರುತಿಡಿತು. ಇದು ಚಿತ್ರಗಳಿಗೆ ಬಹಳ ಇಷ್ಟವಾದಂತಹ ಇದು ಮತ್ತೆ ಹೇಳ್ತಿದ್ರು ನೋಡಿ, ಅಂದ್ರೆ ನಮಗೆ ಗುರು ಮನುಷ್ಯನ ಮುಖ ಗುರುತಿಡಲಿಕ್ಕೆ ಬೇಕಾದಷ್ಟು ಬೆಳಕು ಸಾಕು, ಅದಕ್ಕೂ ಜಾಸ್ತಿ ಬೆಳಕು ಯಾಕೆ ಬೇಕು, ಮತ್ತೊಬ್ಬ ಮನುಷ್ಯನ ಮುಖ ನನಗೆ ಗುರುತಿಡಲಿಕ್ಕೆ ಬೇಕು. ಅದು ಸಾಹಿತ್ಯ, ಆ ರೀತಿಯ ಒಂದು ಬೆಳಕನ್ನ ಅಂದ್ರೆ ಮತ್ತೊಬ್ಬ ಎದುರಿರುವ ಮನುಷ್ಯನ ಮುಖವನ್ನು ಗುರುತಿಸಬಲ್ಲ ಒಂದು ಬೆಳಕನ್ನ ನಮ್ಮೊಳಗೆ ಅದು ಹಚ್ಚುತ್ತದೆ ಸಾಹಿತ್ಯ ಅಂತ ಅವ್ರು ನಮ್ದು. ಇದು ಅವರ ಇದರಲ್ಲಿ ಬರುವಂತಹ ಒಂದು ಘಟನೆ ಕೇಂದ್ರ ವೃತ್ತಾಂತದಲ್ಲಿ. ಆಮೇಲೆ ಅವರ ಮತ್ತೊಂದು ಘಟನೆ ಕಟ್ಕೊಂಡಿದ್ದೆ ನಾನು ಇಲ್ಲಿ.
ನಾವು ಬರೀ ಅವರ ಕಥೆ ಕಾದಂಬರಿ ಮಾತ್ರ ಓದಿದರೆ ಒಂದು ಚಿತ್ತಾರ್ಥ, ಅವರ ಕಥನೇತರ ಸಾಹಿತ್ಯವನ್ನು ಓದ್ಬೇಕು ನಾವು. ಸಾಹಿತ್ಯ ಸೃಜನಶೀಲತೆ ಮತ್ತು ನಾನು ಅಂತ ಒಂದು ಪ್ರಬಂಧ ಇದೆ, ಅದ್ಭುತವಾದ ಪ್ರಬಂಧಗಳು. ಇನ್ನೊಂದು ಸಾಹಿತ್ಯದ ಸಪ್ತಧಾತುಗಳು ಅಂತ ಒಂದು ಪುಸ್ತಕ ಇದೆ, ಇದು ಕೂಡ ಬಹಳ ಬಹಳ ಅದ್ಭುತವಾದಂತಹ ಪುಸ್ತಕ ಇದೆ. ಸಾಹಿತ್ಯದ ಬಗ್ಗೆ, ಸಾಹಿತ್ಯ ಸೃಷ್ಟಿ ಆಯಿತು ಆದರೆ ಆ ಸೃಷ್ಟಿಯಾದ ಸಾಹಿತ್ಯದ ಬಗ್ಗೆ, ಸಾಹಿತ್ಯ ಸೃಷ್ಟಿಕ್ರಿಯೆ ಬಗ್ಗೆ ಅವರು ಜಿಜ್ಞಾಸೆ ಮಾಡಿದ್ದಾರೆ ಮತ್ತು ಯಾವ ಪಠ್ಯಕ್ರಮದ ಹಂಗಿಲ್ಲದೆ ಮಾಡಿದ್ದಾರೆ. ಈ ನಮ್ಮ ಏನು ಸ್ಕಾಲರ್ಲಿ, ನಮ್ಮ ಅಕಾಡೆಮಿಕ್ಸ್ ಇನ್ಸು, ನಮ್ಮ ಹಳೆಯ ಎಂಥದ್ದೇನು ಇಟ್ಕೊಳ್ಳಿಲ್ಲ. ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಬದುಕಿನ ವಿದ್ಯಾರ್ಥಿಯಾಗಿ, ಅಥವಾ ನಮ್ಮ ತಂದೆಯವರ ಭಾಷೆ ಹೇಳಿದಾದರೆ ಸತ್ಯಾರ್ಥಿಯಾಗಿ ಅವರು ಸಾಹಿತ್ಯದ ಸೃಷ್ಟಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನೋಡಿದಂಥ ವ್ಯಕ್ತಿ. ಆಮೇಲೆ ನನ್ನ ಒಂದು ಧನ್ಯತೆ ಅಂದರೆ ಈ ಸಾಹಿತ್ಯದ ಸಪ್ತಧಾತ ಪುಸ್ತಕನ ನನಗೆ ಅರ್ಪಣೆ ಮಾಡಿದ್ದಾರೆ. ನನಗೆ ಭಾಳ ಖುಷಿ, ನಾನು ಪದೇ ಪದೇ ಆ ಪುಟ ನೋಡ್ತಾ ಇರ್ತೀನಿ. ನನಗೆ ಯಾವಾಗಲೂ ಈ ಅರ್ಪಣೆ ಪುಟಗಳು ಭಾಳ ಇಷ್ಟ, ಯಾಕಂದ್ರೆ ಅಲ್ಲಿ ಏನು ಗಮನ ಇರೋದಿಲ್ಲ, ಮಿನಿಮಮ್ ಜಯಂತನಿಗೆ ಪ್ರೀತಿಯಿಂದ ನಾನು ಆಗಾಗ ಇದನ್ನು ನೋಡಿ ಅವ್ರ ಪ್ರೀತಿಗೆ ನಾನು ಅರ್ಹನಾನಲ್ಲ ಅಂತ ಅದು ಧನ್ಯತೆಯನ್ನು ಅನುಭವಿಸ್ತಾ ಇದ್ದೆ. ಅವರ ಆ ಸಾಹಿತ್ಯ ಮತ್ತು ಸಂಸ್ಕೃತದಲ್ಲಿ ಒಂದು ಘಟನೆ ಬರ್ತದೆ, ಅದು ನಾನು ಹೇಳ್ತೇನೆ. ಯಾಕಂದ್ರೆ ಘಟನೆಗಳ ಮೂಲಕನೇ ಒಬ್ಬ ಕೃತಿಕಾರ ನಿಮ್ಮಲ್ಲಿ, ನಾನು ಸುಮ್ಮನೆ ನಾನು ಅವರ ವರ್ಣನೆ ಮಾಡ್ತಾ ಅವರಿಗೆ ಸನ್ಮಾನ ಪತ್ರ ಕೊಡೋದಕ್ಕೆ ಅರ್ಥ ಇಲ್ಲ. ಅದನ್ನು ಒಂದು ಬೇಂದ್ರೆ ಅವ್ರ ಮಾತಿದೆ, ಹಸಿದವನ ಮುಂದೆ ಅನ್ನ ಇಡಬೇಕು, ಪಾಕಶಾಸ್ತ್ರದ ಪುಸ್ತಕವನ್ನಲ್ಲ ಅಂತ ಗೊತ್ತಾಯ್ತಲ್ಲ. ಹಾಗೆ ನಾನು ನಿಮಗೆ ಅನ್ನ ತಿನ್ನಿಸ್ಬೇಕು, ಏನೋ ಅವ್ರು ಬರೆದಿರುವಂತಹ ರುಚಿ ನಾನು ಒಂದು ಚಮಚ ತಿನ್ನಿಸ್ಬೇಕು ಹೊರತು ಅದ್ರ ಬಗ್ಗೆ ದೊಡ್ಡ ದೊಡ್ಡ ಇದನ್ನು ಇಡೋದಲ್ಲ. ಸೊ ಅಲ್ಲಿ ಬೆಳಿಗ್ಗೆ ಬ್ಯಾಂಡ್ ಸ್ಟ್ಯಾಂಡ್ನಲ್ಲಿ ಇರ್ತಾರೆ ಅವ್ರು, ಅವ್ರ ಮನೆ ಬ್ಯಾಂಡ್ ಸ್ಟ್ಯಾಂಡ್, ಎದುರುಗಡೆಗೆ ಸಮುದ್ರ, ಅದು ಬಾಲ್ಕನಿಯಲ್ಲಿಯೇ ಕುತ್ಕೊಳ್ಳೋದು ಸಂಜೆ ಹೊತ್ತಿಗೆ ಅವರು. ನಮ್ಗೆ ಭಾಳ ಇಷ್ಟ ಅವ್ರು ಏನು ಬರೆದ್ರು, ಅವ್ರ ಶಿಕಾರಿಯನ್ನು ನಾನು, ನನ್ನ ಗೆಳೆಯ ಶರತ್ ಸೌಕೂರ್, ಗೋಕರ್ಣದ ಕುಮಾರ್ ಜೋಶಿ, ಶ್ರೀನಿವಾಸ್ ಚೌಕಟ್ಟೆ, ನಾವೆಲ್ಲ ಅವರ ಬಾಯಿಂದ ಇಡೀ ಕಾದಂಬರಿ ಕೇಳಿದ್ರು. ಶಿಕಾರಿ, ಕೇಂದ್ರ ವೃತ್ತಾಂತ, ಪುರುಷೋತ್ತಮ, ಹೌದು ಅಲ್ಲ ಪುರುಷೋತ್ತಮ ಅಷ್ಟು ಆಗಲಿಲ್ಲ ಯಾಕಂದ್ರೆ ನಮ್ಮನ್ನು ಮದುವೆ ಆಗೋಗಿತ್ತು ಅಷ್ಟು, ನಮ್ಮ ಮದುವೆ ಆದಮೇಲೆ ನಮಗೆ ಅಲ್ಲಿ ಹೋಗ್ಲಿಕ್ಕೆ ಅಷ್ಟು ಸ್ವಾತಂತ್ರ್ಯ ಇರಲಿಲ್ಲ. ಯಾಕಂದ್ರೆ ಮೊದಲು ನಾವು ಬ್ಯಾಚುಲರ್ಸ್, ಅವ್ರ ಮನೆಗೆ ಹೋದ್ರೆ ತಿಂಡಿ ಸಿಗ್ತದೆ, ತೀರ್ಥ ಸಿಗ್ತದೆ, ಸೊ ಹೋಗ್ತಿದ್ವಿ. ತೀರ್ಥ ಅಂದ್ರೆ ಮತ್ತೆ ಇದ್ದದಲ್ಲ ಮತ್ತೆ ಕಾಫಿ, ಅದ್ರೂ ಬಹಳ ಅವ್ರು ಇತ್ತು. ನಮ್ಗೇನು ಅವ್ರ ಮನೇಲಿ ಹೋದ್ರೆ ಬಿಯರ್ ಕೊಡ್ತಾರೆ ಅಂತೆಲ್ಲ ಖುಷಿ, ಅವರು ನಮಗೆಲ್ಲ ಇಷ್ಟೇ ಕೊಡ್ತಿದ್ರು. ನೀನು ಯು ಹ್ಯಾವ್ ಟು ಗೋ ಬ್ಯಾಕ್ ಟು ಡೊಂಬಿವಿಲಿ, ಯು ಹ್ಯಾವ್ ಟು ಗೋ ಬ್ಯಾಕ್ ಟು ಮುಲೂನ್, ಟ್ರೈನ್ ರಶ್ ಹಂಗೆ ಹೇಳಿ. ಸೊ ಹೀಗಾಗಿ ಅದೊಂದು ಇದು. ಸೊ ಅವರು ಅವ್ರ ಮನೆಗೆ ನಾವು ಅದಕ್ಕಾಗಿ ಹೋಗ್ತಿದ್ವಿ, ಬಾಲ್ಕನಿಯಲ್ಲಿ ಕೂತ್ಕೊಳ್ತಿದ್ವಿ. ಆ ಬಾಲ್ಕನಿಯಲ್ಲಿ ಕೂತಾಗ ಅಲ್ಲಿ ಏನಾಗ್ತಿತ್ತು ಅಂದ್ರೆ, ಬಾಲ್ಕನಿಯಲ್ಲಿ ಈ ಹೊರಗಡೆ ಗ್ರ್ಯಾಂಡ್ ಸ್ಟ್ಯಾಂಡ್ ಅಲ್ಲಿ ಪ್ರೇಮಿಗಳ ದೊಡ್ಡ ಇದು ಅದು ಕೇಂದ್ರ. ಪಾಪ ಅವರಿಗೆ ಬಾಂಬೆಯಲ್ಲಿ ಪಾಪ ಪ್ರೈವೇಟ್ ಜಾಗ ಇಲ್ಲ ಪ್ರೇಮಿಗಳಿಗೆ. ಸೊ ಬಹಿರಂಗವಾಗಿ ಎಲ್ಲ ಪ್ರೇಮಿಗಳು ಅಲ್ಲಿ ಜೋಡಿ 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 ಕೂತ್ಕೊಂಡು ಮುದ್ದಾಡ್ತಾ ಇದ್ರೆ, ಇವರು ಸಾಹಿತ್ಯದ ಮೇಲೆ ಲಕ್ಷ ಹೆಂಗ ಹೋಗ್ಬೇಕು ನಮ್ಗೆ, ನಾವು ಹೊರಗಡೆನೇ ನೋಡ್ತಾ ಕೂತ್ಕೊಳ್ತೀವಿ. ಆಗ ಅವ್ರು ದಯವಿಟ್ಟು ಇತ್ತ ಕಡೆ ಲಕ್ಷ ಕೊಡಿ ಮತ್ತು ಓದ್ತಿದ್ರು. ಅಂದ್ರೆ ಅವರ ಕಿವಿಯಲ್ಲಿಂದು ನನಗೆ ಅವರ ನನಗೆ ಅದು ಖುಷಿ ಆಗ್ತದೆ. ಅವರ ಕೃತಿ ಓದುವಾಗ ನನಗೆ ಆ ವಾಕ್ಯದ ಹಿಂದಿನ ಅವರ ಧ್ವನಿ ನಾನು ಫಸ್ಟ್ ಟೈಮ್ ಕೇಳಿದ್ದು ನೆನಪಾಗ್ತದೆ, ಅವ್ರು ಹೆಂಗೆ ಅದನ್ನು ಹೇಳಿದ್ರು ಅಂತ ನೆನಪಾಗ್ತದೆ. ಸೊ ತುಂಬಾ ಕಿವಿಯಲ್ಲಿ ಒಂದು ಧ್ವನಿಯಾಗಿ ಕೂಡ ಅವರ ಕೃತಿ ನನ್ನಲ್ಲಿ ಉಳ್ಕೊಂಡಿದೆ. ಇದು ಬೆಳಿಗ್ಗೆ ಅವರು ಬ್ಯಾಂಡ್ ಸ್ಟ್ಯಾಂಡಲ್ಲಿ ಒಂದು ದಿವಸ ವಾಕಿಂಗಿಗೆ ಹೊರಟು ಚಿತ್ತಾರು. ಅಲ್ಲಿ ಹೊರಗಡೆ ಒಂದು ಕಸದ ತೊಟ್ಟಿ ಇತ್ತು. ಯಾವಾಗಲೂ ಒಂದು ಕಸದ ತೊಟ್ಟಿ ಇರ್ತದೆ. ಆ ದಿವಸ ಕಸದ ತೊಟ್ಟಿ ಸುತ್ತ ಜನ ಮುಖರಿ ನೋಡ್ತಾ ಇದ್ದಾರೆ, ಏನೋ ಇದೆ ಏನಿದೆ. ಅಲ್ಲಿ ಹೋಗಿ ನೋಡಿದರೆ ಆ ತೊಟ್ಟಿಯಲ್ಲಿ ಒಂದು ಉಬ್ಬಾದ ಜೀವಂತ ನವಜಾತ ಶಿಶು, ಪರಿತ್ಯಕ್ತ ಶಿಶು, ಎಲ್ಲರೂ ನೋಡ್ತಾ ಇದ್ದಾರೆ. ಆ ಶಿಶು ಅಳ್ತಾ ಇದೆ. ಆಮೇಲೆ ಅವ್ರದ್ದು ಚರ್ಚೆ ಶುರುವಾಗ್ಬಿಟ್ಟಿದೆ ಅಲ್ಲಿ. ಒಬ್ಬ ಹೇಳ್ತಾನೆ ಇದು ಇಲ್ಲಿ ಯಾವುದೋ ಶ್ರೀಮಂತರ ಮನೆಯದು, ಶಿಶು ನೋಡಿದ್ರೆ ಶ್ರೀಮಂತರ ಮನೆಯದು ಕಣ್ಣಂಗೆ ಕಾಣ್ತದೆ, ಜ್ಞಾನ ನೋಡಿ ಅವನು ಭಯಂಕರ. ಅವನಿಗೆ ಅಲ್ಲೇ ಅವನು ಶುರುವಾಗೋಗಿದೆ, ಇದು ಇದು ಈ ಯಾವುದೋ ಶ್ರೀಮಂತರ ಮನೆ ಶಿಶು ಥರ ಕಾಣುತ್ತೆ ಅಂತ. ಮತ್ತೊಬ್ಬನಂತಾನೆ ಯಾವುದು ಹಾಸ್ಪಿಟಲ್ ಇಂದ ಇರ್ಬೇಕ್ರಿ ಇಲ್ಲಿ, ಯಾವುದು ಹಾಸ್ಪಿಟಲ್ ಇದೆ ಅಲ್ಲಿ. ಮತ್ತೊಬ್ಬನಂತ ಇದ್ಯಾವುದು ಹಾಸ್ಟೆಲ್ ಇದೆ, ಲೇಡೀಸ್ ಹಾಸ್ಟೆಲ್ ಇದೆ, ಅಲ್ಲಿದೇನೋ ಒಂದು ಪಾಪ ಇದು ಇದು ಹೊರಗಡೆ. ಹಂಗೆ ಒಬ್ಬೊಬ್ಬರು ಒಂದೊಂದು ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಮಿಸಸ್ ಬಾಸ್ಲಾ ಅಂತ ಒಬ್ರು ಚಿತ್ತಾಲರ ನೇಬರ್, ಅವರು ಪಾರ್ಸಿ ಮಹಿಳೆ, ಬಹಳ ವಯಸ್ಸಾಗಿದೆ, ಮದುವೆ ಇದೆ ಆಗಿಲ್ಲ, ಬಹಳ ವಯಸ್ಸಾಗಿತ್ತು ಅವರಿಗೆ 55 ವರ್ಷ. ಅವರು ವಾಕ್ ಮಾಡ್ಕೊಂಡು ಬಂದ್ರು, ಕ್ಯಾವ ಅಂತ ಬಂದ್ರು. ಬಂದ್ರು ಬಂದು ನೋಡ್ತಾರೆ ಇಲ್ಲಿ ಗಲಾಟೆ. ಅವ್ರು ಹೀಗೆ ಹೀಗೆ ನೋಡಿದ್ಲು, ಅವ್ರು ಫಸ್ಟ್ ಒಂದು ಸೆಕೆಂಡ್ ತಡ ಮಾಡಿದ್ರೆ ಮೊದಲು ಮಾಡಿದ್ರು ಅಂದ್ರೆ ಕೂಸನ್ನು ಎತ್ಕೊಂಡಿದ್ರು. ಅಲ್ಲಿ ಫಸ್ಟ್ ಅವಳು ಕೂಸನ್ನು ಎತ್ಕೊಂಡ್ಳು, ದೇರ್ ಇಸ್ ನೋ ಗ್ಯಾಪ್ ಅಂದ್ರೆ ಅವ್ಳು ಬಂದು ನೋಡಿದ ತಕ್ಷಣ ಎತ್ಕೊಂಡ್ಬಿಟ್ಟು ಅವಳು. ಅದ್ರ ಬಗ್ಗೆ ಬರೀತಾರೆ, ದಟ್ ಈಸ್ ದ ರಿಲಿಜಿಯಸ್ ಆಕ್ಟ್ ಅಂತ. ದಟ್ ಈಸ್ ದ ಮೋಸ್ಟ್ ಡೈರೆಕ್ಟ್ ಆಕ್ಟ್, ದಟ್ ಈಸ್ ದ ರಿಲಿಜಿಯಸ್ ಆಕ್ಟ್. ಆಮೇಲೆ ಮಾತಾಡ್ತಾ ಅದಾಮೇಲೆ ಮಾತಾಮೇಲೆ ಫಸ್ಟ್ ಕಸದ ತೊಟ್ಟಿಯಿಂದ ಮಗುವನ್ನ ಎತ್ತಬೇಕು. ಅದನ್ನು ಎತ್ತದಂತೆ ತೆರೆದಿರೋದು ನಮ್ಮ ತಲೆಯಲ್ಲಿ ಮಾಹಿತಿಗಳ ಕಸ.
ನಮ್ಮೆಲ್ಲರನ್ನ ಈಗ ಆಗಂತೂ ವಾಟ್ಸ್ಆ್ಯಪ್ ಫೇಸ್ಬುಕ್ಗಳಲ್ಲಿ ಇರಲಿಲ್ಲ, ಆ ಕಾಲದಲ್ಲೇ ಅವರು ಇದನ್ನು ಬರೆದಿದ್ದಾರೆ. ಈಗ ನಮ್ಮ ಪರಿಸ್ಥಿತಿ ಎಷ್ಟು ದಯನೀಯ ಆಗಿರಬೇಕು. ಎಲ್ಲದಕ್ಕೂ ನಮಗೆ ಸಮರ್ಥನೆಗಳು, ಕಾರಣಗಳು, ಪುರಾವೆಗಳು, ಅದು ಇದು ತಲೆಯಲ್ಲಿ ಎರಡು ಸೈಡ್ ತಲೆಯಲ್ಲಿ ತುಂಬ ಹೋಗಿದೆ. ಸೊ ಅದನ್ನು ಅವರು ಅದನ್ನು ಹೇಳಿದ್ರೆ ಅದು ರಿಲಿಜಿಯಸ್ ಆ್ಯಕ್ಟ್, ಇಟ್ಸ್ ಎ ಡ್ಯಾರಿಂಗ್ ಆ್ಯಕ್ಟ್. ಆ್ಯಂಡ್ ಈ ಬೆಳಕಿನಲ್ಲಿ ಗುರುತಿಡಿದ್ನಲ್ಲ ಅವನು ಸುಬ್ಬು ಅಂತೇಳಿ, ಆ ಥರದ ಮೂಮೆಂಟು ನಮಗೆ ಸಾಹಿತ್ಯದಿಂದ ಕಲೆಯಿಂದ ಸಿಕ್ಕಿದ್ರೆ ಅದು ನಮ್ಮ ತಲೆಯನ್ನು ಚೊಕ್ಕ ಮಾಡ್ತದೆ, ನಮ್ಮ ತಲೆಯನ್ನು ಕ್ಲೀನ್ ಮಾಡ್ತದೆ. ಎದುರಿಗಿರುವಂಥ ಮನುಷ್ಯನ ಮುಖ ಕಾಣ್ತದೆ, ಅವನ ನಗು ಕಾಣ್ತದೆ, ಅವನ ನಿಟ್ಟುಸಿರು ಕೇಳ್ತದೆ, ಮತ್ತು ಅದರಿಂದ ನಮ್ಮ ಮನಸ್ಸು ವಿಶಾಲವಾಗಿ ನಮಗೆ ಆನಂದ ಸಿಗ್ತದೆ ಅನ್ನೋದು ಅವ್ರ ನಂಬಿಕೆ. ಹೊರತು ಅದೇನು ದೊಡ್ಡ ಮತ್ತೊಂದು ಇನ್ವೆಸ್ಟ್ಮೆಂಟ್ ಬೆನಿಫಿಟ್ ಸ್ಕೀಮ್ ಅಲ್ಲ, ಸರಳವಾಗಿದೆ ಬದುಕು, ಅಂಥ ಕಾಂಪ್ಲಿಕೇಶನ್ ಇಲ್ಲ. ನಾವು ಅದನ್ನು ತಲೆಯಲ್ಲಿ ಕಾಂಪ್ಲಿಕೇಶನ್ ಮಾಡ್ಕೊಳ್ತೇವೆ ಅಂತ ಅವರು. ಸೊ ಅದು ನನಗೆ ಬಹಳ ಇಷ್ಟವಾದಂಥ ಒಂದು ಲೇಖನ. ಅವರಿಗೆ ಒಂದ್ಸಲ ಏನಾಯಿತು ಅಂದರೆ ಬಿ ಎ ಆರ್ ಸಿಯಲ್ಲಿ ಬಾಬಾ ಎಟೊಮ್ಯಾಟಿಕ್ ರಿಸರ್ಚ್ ಸೊಸೈಟಿಯಲ್ಲಿ ಒಂದು ಸೈಂಟಿಸ್ಟ್ನ ಹೆಂಡತಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಆವಾಗ ಅದು ಪೇಪರಲ್ಲೆಲ್ಲ ಬಂತು, ಆತ್ಮಹತ್ಯೆ ಮಾಡ್ಕೊಂಡ್ರು. ಆತ್ಮಹತ್ಯೆ ಮಾಡಿಕೊಂಡ್ರು, ಆಮೇಲೆ ಇವರೊಂಥರ ಬೇಜಾರಲ್ಲಿದ್ದರು, ನೋಡಿದೆಯಾ ನ್ಯೂಸು ಹಾಗೆ ಹೇಗೆ ಅಂತ. ಸೊ ನಮ್ದೆಲ್ಲ ಏನು ಅಂದರೆ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು, ಅವನು ತುಂಬ ಕೆಟ್ಟ ಗಂಡನಾಗಿರ್ಬೋದು, ಡೊಮೆಸ್ಟಿಕ್ ವೈಲೆನ್ಸ್ ಇರ್ಬೋದು, ಅಥವಾ ಈ ಸೈಂಟಿಸ್ಟ್ಗಳಿಗೆ ಪಾಪ ತುಂಬ ಪೇಮೆಂಟ್ ಎಲ್ಲ ಕಡಿಮೆ ಆವಾಗ ಪಾಪ ತುಂಬ ಮನೆಯಲ್ಲಿ ಕಷ್ಟ ಇರ್ಬೋದು, ಅವನು ತುಂಬ ಕುಡಿಮೆ ಸೈಂಟಿಸ್ಟ್ ಆಗಿರ್ಬೇಕು, ಮನೆಗೆ ಲಕ್ಷ ಕೊಡ್ತಿದೆ, ಆ ಥರ ಎಲ್ಲ ನಾವು ಅದೇ ಮತ್ತೆ ಕತೆ ನಾವು ಕತೆಗಳನ್ನು ಕಟ್ತಾ ಇದ್ವಿ. ಆದರೆ ಹೇಳಿದ್ರು ನೋಡು ನೋಡು ಅದೊಂದು ಲಾಸ್ಟ್ ಪ್ಯಾರ ನೋಡು ಅಂತಂದ್ರು ಆ ನ್ಯೂಸಲ್ಲಿ ಲಾಸ್ಟ್ ಪ್ಯಾರ. ಅದ್ರಲ್ಲಿ ಏನಿತ್ತು ಅಂದರೆ ಅವ್ರಿಗೆ ಅದ ಕಾಡ್ತಾ ಇತ್ತು, ಆ ಹೆಂಡತಿ ಯಾರು ತೀರ್ಕೊಂಡ್ಲಲ್ಲ, ಸೂಸೈಡ್ ಮಾಡ್ಕೊಂಡ್ಲಲ್ಲ, ಅವಳು ಶಿವಾಜಿನ ಕೋಮಾ ಬಿ ಆರ್ ಸಿ ಹಾಸ್ಪಿಟಲಲ್ಲಿ. ಬಟ್ ನಡುವೆ ಅವಳು ಒಂದು ನಿಮಿಷ ಎರಡು ನಿಮಿಷ ಅವಳಿಗೆ ಪ್ರಜ್ಞೆ ಬಂತು. ಪ್ರಜ್ಞೆ ಬಂದಾಗ ಅವಳು ಏನು ಹೇಳಿದ್ದು ಅಂತಂದರೆ, ಈಗ ಮಧ್ಯಾಹ್ನ ಬೇಬಿ ಸ್ಕೂಲಿಂದ ಬರ್ತಾಳೆ, ಹಾಲು ಫ್ರಿಡ್ಜಲ್ಲಿದೆ ಅಂತ ಹೇಳಿದ್ರು ಅಂತ ಮಾತು. ಅದು ಅವಳಿಗೆ ಕಾಡ್ತಾ ಇತ್ತು. ನೋಡು ಆ ತಾಯಿ ಸಾವಿಗೆ ಶರಣಾಗಿದ್ದಾಳೆ, ಹೋಗಿದ್ದಾಳೆ, ಬಟ್ ಆ ಒಂದು ಇದರಲ್ಲೂ ಕೂಡ ಅವಳ ಸಣ್ಣ ಎಚ್ಚರದಲ್ಲೂ ಕೂಡ ಅವಳಿಗೆ ತನ್ನ ಮಗು ಅವಳು ಸ್ಕೂಲಿಂದ ಬರೋದು, ಅಲ್ಲಿ ಹಾಲಿಟ್ಟಿದ್ದೀನಿ ಅನ್ನೋ ಇನ್ಫಾರ್ಮೇಶನ್ ಹೇಳ್ತಾಳಲ್ಲ ಅಂಥೇಳಿ ಕಣ್ಣಲ್ಲಿ ನೀರು ಬಂದ್ಬಿಟ್ಟಿದ್ದು. ಅಂದರೆ ಅಷ್ಟು ಸೆನ್ಸಿಟಿವ್ ಆದಂಥ ವ್ಯಕ್ತಿ ನಾವು ಅಂದರೆ ಇಟ್ಸ್ ನಾ ರೊಮ್ಯಾಂಟಿಕಲಿ ಸೆನ್ಸಿಟಿವ್ ಅಲ್ಲ, ಐ ವಾಸ್ ಟ್ರೂ, ಅದೊಂದು ದೊಡ್ಡ ನಿಜ ಆಗಿತ್ತು ಅವರಿಗೆ. ಅದೇ ಸತ್ಯ ಕಲಾವಿದನಿಗೆ, ಅದೇ ಸತ್ಯ ಅದು, ಅದಕ್ಕಿಂತ ಮಿಗಿಲಾದ ಸತ್ಯ ಇಲ್ಲ. ಕೆಲವರು ನಮ್ಗೆ ಕೇಳ್ತಿರ್ತಾರೆ ರೈಟರ್ಸಿಗೆ, ನೀವು ಆದದ್ರ ಮೇಲೆ ಬರೀತಿರೋ, ನೀವು ವಿಚಾರ ಮಾಡ್ಕೊಂಡು ಬರೀತಿರೋ, ನೀವು ಇಲ್ಲ, ಕಲಾವಿದನಿಗೆ ಬರೆಯೋದೇ ಅವನ ಸತ್ಯ, ಅವನೇನು ಬರೀತಾನೆ ಅದು ಅಲ್ಟಿಮೇಟ್ ರಿಯಾಲಿಟಿ. ಒಬ್ಬ ಕಿಶೋರಿ ಆಮೋನ್ಕರ್ ಇರ್ಬೋದು, ಭೀಮಸೇನ್ ಜೋಶಿ ಇರ್ಬೋದು, ಅವನು ಹಾಡುವಾಗ ಅದು ಅವನ ಸತ್ಯ. ಸಚಿನ್ ತೆಂಡೂಲ್ಕರ್ ಇರ್ಬೋದು, ಕೊಹ್ಲಿ ಇರ್ಬೋದು, ಅವನ ಶಾರ್ಟ್ ಬೀಸಿದಾಗ ಅದು ಸತ್ಯ, ಅವನ ಸತ್ಯ ಅದು, ಆ ಥರದ ಸತ್ಯ. ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನಾನು, ಯಾಕಂದರೆ ಲೇಖ ಅದು ಕೂಡ ಇವರಿಂದನೇ ಸಿಕ್ಕಿದ್ದು ನನಗೆ, ಯಾಕಂದರೆ ಅಷ್ಟು ಋಣ ಇದೆ ನನ್ನ ಸಂವೇದನೆ ಅವರ ಋಣದಲ್ಲಿ. ಮೂರು ದಾರೆಗಳು ಕಥೆ ಬಗ್ಗೆ ನಾನು ಏನು ಹೇಳೋದು, ಮೂರು ದಾರೆಗಳು ಕಾದಂಬರಿಯ ಕಾಂಟೆಕ್ಸ್ಟ್ನಲ್ಲಿ ಇದೆ. ನಾನು ಸಾಮಾನ್ಯವಾಗಿ ಎವ್ರಿ ವೀಕೆಂಡ್ ಅವ್ರ ಮನೆಗೆ ಹೋಗ್ತಿದ್ದೆ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ವಿ, ಇವ್ರು ಕಾಯ್ತಿದ್ರು, ಆಮೇಲೆ ಎಷ್ಟು ಪ್ರೀತಿ ಅಂದರೆ ನಮ್ಮನ್ನೆಲ್ಲ ಈಕ್ವಲ್ ಆಗಿ ನೋಡ್ತಿದ್ರು. ನಮ್ಮಲ್ಲಿ ಏನಾಗಿದೆ, ಕೆಲವು ಹಿರಿಯ ಸಾಹಿತಿಗಳು ಹೇಗಿರ್ತಾರೆ ಅಂತಂದರೆ, ಕಿರಿಯರು ಅಂದರೆ ಅವ್ರನ್ನ ಒಂಥರ ಚಮಚಗಳ ಥರ ನೋಡ್ತಾರೆ, ಅಲ್ಲ ಇವರು ಹೀ ರೆಸ್ಪೆಕ್ಟೆಡ್ ಅಸ್, ನಾವೇನಾದರೂ ಹೇಳಿದ್ರೆ ಅದನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡ್ತಿದ್ರು. ಹೌದು ನೀನು ಹಿಂಗೆ ಹೇಳ್ತೀಯ, ಐ ವಿಲ್ ಥಿಂಕ್ ಅಬೌಟ್ ಇಟ್. ಅದು ಒಂದು ನಮಗೆ ತುಂಬ ಗೌರವ ಇಲ್ಲಿದೆ ನಮ್ಮಲ್ಲಿ ಒಂಥರ. ಈಗ ನಾವು ದೊಡ್ಡ ಸಾಹಿತಿಗಳ ಹತ್ರ ಹೋಗಿ ನನಗೆ ಯಾವತ್ತೂ ಆಗೋದು, ಯಾಕಂದರೆ ಮೊಮ್ಮಂತ ನೀವು ಹೋದ ತಕ್ಷಣ ಅವ್ರು ನಿಮ್ಮನ್ನು ಒಂಥರ ಚೇಲ ಥರ ನೋಡೋಕ್ಕೆ ಮಾಡ್ತಾರೆ, ಆಮೇಲೆ ಅದೊಂಥರ ಶುರು ಆಗ್ಬಿಡುತ್ತೆ ಬ್ಯಾಗ್ ಹಿಡಿಯೋದು ಅಂಥದ್ದೆಲ್ಲ ಶುರು ಆಗ್ಬಿಡ್ತದೆ, ಅವೆಲ್ಲ ನಮಗೆ ಅದು ಆಗೋದೇ ಇಲ್ಲ. ಹೀಗಾಗಿ ಬಟ್ ಇವರು ನಮ್ಮನ್ನು ಬಹಳ ಗೌರವದಿಂದ ನೋಡ್ಕೊಂಡು ಹೀಗಾಗಿ